तेरे हम है पूरे दिल के साथ, दिल के साथ हाँ दिल के साथ। अरे नई है दुनिया, नई है खुशियाँ, नई नई तेरी बुनियाद, जहाँ चले तू एक कदम चले दो कदम, हम तेरे साथ हाँ तेरे साथ हाँ तेरे साथ हाँ तेरे साथ। तेरी मंजिल के है हम सफर, हम है मोदी के मोदी के मोदी के, हम है मोदी के मोदी के मोदी के। आशाए बिन बंदिश बिन सीमाए, चाहे जो हालात बने हम साथ खड़े हैं हम साए, कदम मिलाकर चलने को हम जान हथेली पर लाए, जान हथेली पर लाए हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी के मोदी के मोदी के, हम है मोदी के मोदी के मोदी के। ಟ್ರೈನರ್ ಫಸ್ ಸೌತ್. ಸೊ ನಮ್ಮ ಆಜಾದಿ ಕಿ ಪಾಠಶಾಲಾ ಇವತ್ತಿನ ವೆನ್ಸ್ಡೇ ಪ್ರೋಗ್ರಾಮ್ ಅಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಸೊ ಯಸ್, ನಮ್ಮ ಕಿರಣ್ ಡಿಸೋಜ್ ಅವರು ಹೇಳ್ತಾ ಇದ್ದೀರಾ ಸೂಪರ್ಬ್ ಅಂತ, ವೆರಿ ನೈಸ್. ಸೊ ಐ ಹೋಪ್ ಸೊ ಎಲ್ಲರೂ ಕೂಡ ಸೂಪರ್ಬ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಅಂಡ್ ಯಸ್ ಮೋರ್ ಎಕ್ಸೈಟೆಡ್ ಕೂಡ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ವೆರಿ ಸೂನ್ ಕ್ವಿಕ್ಲಿ, ಸೊ ಏನಪ್ಪಾ ಅಂದ್ರೆ ಒಂದ್ ಹೊಸ ಸುದ್ದಿ ಜೊತೆ ನಾವು ಬರ್ತೀವಿ. ಸೊ ಅದಕ್ಕಾಗಿ ಎಕ್ಸೈಟೆಡ್ ಆಗಿರಿ ಅಂಡ್ ಸ್ಟೇ ಟ್ಯೂನ್ ಆಗಿರಿ. ಅಂಡ್ ಯಸ್, ಏನಪ್ಪಾ ಅಂದ್ರೆ ಸೊ ಡೆಫಿನೆಟ್ ಆಗಿ ನಿಮ್ಮ ಎನರ್ಜಿ ಹೈ ಇರಬೇಕು ಆಲ್ವೇಸ್. ಸೊ ಮೋದಿ ಕೇರ್ ಅಲ್ಲಿ ಯಾವಾಗ್ಲೂ ಎಕ್ಸೈಟ್ಮೆಂಟ್ ಇರುತ್ತೆ, ಉತ್ಸಾಹ ಇರುತ್ತೆ. ಸೊ ಅದೇ ಎನರ್ಜಿಯಿಂದ ನಾವು ಎಲ್ರಿಗೂ ಮೋಟಿವೇಟ್ ಕೂಡ ಮಾಡ್ಬೇಕಾಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಸ್, ಎನರ್ಜೆಟಿಕ್ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಯಾರ್ಯಾರು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾ ಇಲ್ಲ, ಡೆಫಿನೆಟ್ ಆಗಿ ಇವತ್ತಿನ ಸೆಷನ್ ಆದ್ಮೇಲೆ, ಯಾಕಂದ್ರೆ ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ ಟ್ರೈನಿಂಗ್ ಇರೋದು ಇವತ್ತು. ಸೊ ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅನ್ನು ತಗೊಳ್ತಾ ಇರಬೇಕು, ಆಕ್ಟಿವ್ ಇರಬೇಕು ಅಂಡ್ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾ ನೀವು ಆಲ್ವೇಸ್ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವುದೇ ತರಹದ ಟರ್ನಿಂಗ್ ಪಾಯಿಂಟ್ ಇದ್ರೇನು ಸೊ ಅದನ್ನು ಮ್ಯಾನೇಜ್ ಮಾಡಕ್ಕೆ ರೆಡಿ ಇರಬೇಕು, ಕರೆಕ್ಟ್ ಅಲ್ವಾ? ಸೊ ಆಲ್ ದ ವೆರಿ ಬೆಸ್ಟ್ ವಿತ್ ದಿಸ್. ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ. ಸ್ಪೆಷಲಿ ನಮ್ಮ ಇವತ್ತಿನ ಟಾಪಿಕ್ ಇರೋದು ಇಮ್ಯುನಿಟಿ ಅಂಡ್ ಡಿಟಾಕ್ಸಿಫಿಕೇಶನ್. ಇಮ್ಯುನಿಟಿ ಗೋಸ್ಕರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಸೊ ಇವಾಗ ಕ್ಯಾಟಗರಿ ವೈಸ್ ಡಿವೈಡ್ ಆಗಿದೆ ಪ್ರಾಡಕ್ಟ್ಸ್ ಅನ್ನು. ಸೊ ಇವಾಗ ಮೋರ್ ಕ್ಲಿಯರ್ ಆಗಿ ನಿಮ್ಗೆ ಪಿಕ್ಚರ್ ಸಿಕ್ಕಿರ್ಬಹುದು. ಸೊ ಯಾವ್ಯಾವ ಪ್ರಾಬ್ಲಮ್ಗೆ ಯಾವ್ಯಾವ ಸ್ಪೆಸಿಫಿಕ್ ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಅನ್ನು ನಾವು ಆಸ್ ಎ ಕಾಂಬಿನೇಷನ್ ಆಗಿ ಯೂಸ್ ಮಾಡಬಹುದಂತ. ಸೊ ಬನ್ನಿ ಕ್ವಿಕ್ ಆಗಿ ನಾವು ನೋಡೋಣ. ಸೊ ನೀವೆಲ್ಲರೂ ರೆಡಿ ಇದ್ರೆ, ಸೊ ನಿಮ್ಮ ಟೀಮ್ ಅಲ್ಲಿ ಇನ್ನೂ ಯಾರ ಜಾಯಿನ್ ಆಗಿಲ್ಲ, ನಮ್ಮ ಲೈವ್ ಲಿಂಕ್ ಅನ್ನು ಶೇರ್ ಮಾಡಿ, ಅಥವಾ ಜೂಮ್ ಅಲ್ಲಿ ಕೂಡ ಜಾಯಿನ್ ಆಗಬಹುದು. ಜೂಮ್ ವಿಂಡೋ ಕೂಡ ಓಪನ್ ಇದೆ. ಅಂಡ್ ಯಸ್, ಏನಪ್ಪಾ ಅಂದ್ರೆ ಇವಾಗ ಫೀಲ್ಡ್ ಕೂಡ ಶುರು ಆಗಿದೆ. ಸೊ ತುಂಬಾ ಜನ ಫೀಲ್ಡ್ ಅಲ್ಲಿ ಕೂಡ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ನಿ. ಸೊ ಕೆಲಸ ಮಾಡಕ್ಕೆ ಇರಬಹುದು, ಅಥವಾ ಬೇರೆ ತರಹದ ನಿಮ್ಮ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ಸ್ ಇರಬಹುದು. ಸೊ ಎಂಗೇಜಿಂಗ್ ಥಿಂಗ್ ಅಲ್ಲಿ ಎಂಗೇಜ್ ಇರ್ತೀರಾ. ಬಟ್ ಅದರ ಜೊತೆ ಏನಪ್ಪಾ ಅಂದ್ರೆ ನಾಲೆಜ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಕನೆಕ್ಟೆಡ್ ಆಗಿರಿ ಅಂಡ್ ವೆರಿ ಸೂನ್ ಸೊ ನಾನು ಕೂಡ ಬಂದು ಸೊ ನಿಮ್ಮನ್ನು ಟ್ರೈನಿಂಗ್ ಮಾಡ್ತೀನಿ ಇನ್ ಫೀಲ್ಡ್ ಅಲ್ಲಿ ಕೂಡ. ಓಕೆ, ಸೊ ನನ್ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಲಿ, ಸೊ ನೀವೆಲ್ಲರೂ ರೆಡಿ ಇದ್ರೆ ಯಸ್ ಅಂತ ಹಾಕಿ. ಸೊ ನಾವು ಡಿಸ್ಕಸ್ ಮಾಡೋಣ ನಮ್ಮ ಇಮ್ಯುನಿಟಿ ರಿಲೇಟೆಡ್ ಪ್ರೊಡಕ್ಟ್ಸ್ ಬಗ್ಗೆ, ಇಮ್ಯುನಿಟಿ ಅಂಡ್ ಡಿಟಾಕ್ಸಿಫಿಕೇಶನ್. ಸೊ ಇವಾಗ ಇಮ್ಯುನಿಟಿ ಬಗ್ಗೆ ನಾವು ಫಸ್ಟ್ ಮಾತಾಡೋಣ. ಸೊ ಇಮ್ಯುನಿಟಿನಲ್ಲಿ ನಮ್ಮ ಕಡೆ ಇರುವಂತಹ 30 ಪ್ರಾಡಕ್ಟ್ಸ್, ವೆಲ್ ರೇಂಜ್ ಆಫ್ 30 ಪ್ರಾಡಕ್ಟ್ಸ್ ಏನಿದೆ. ಸೊ ಅದರಲ್ಲಿ ಇಮ್ಯುನಿಟಿ
ರಿಲೇಟೆಡ್ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನಿಮ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಸೊ ಈ ಸ್ಕ್ರೀನ್ ಇಂದಾನೆ ಸಿಗಬಹುದು. ಸೊ ಫಟಾಫಟ್ ಕ್ವಿಕ್ ಆಗಿ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಸೊ ಇಮ್ಯುನಿಟಿ ಅಂತ ಹೇಳಿದ ತಕ್ಷಣ, ಇಮ್ಯುನಿಟಿ ಅಂತ ಮಾತಾಡಿದ ತಕ್ಷಣ, ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಯಾವ್ಯಾವ ಕಾಂಬಿನೇಷನ್ ಆಗಿ ನಾವು ಕೊಡ್ಬೇಕು ಅಂತ. ಸೊ ಇದು ಸ್ಪೆಷಲಿ ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ನಮ್ಮ ಇಮ್ಯುನಿಟಿ ಅನ್ನು ಸ್ಟ್ರಾಂಗ್ ಮಾಡಕ್ಕೆ ಸಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ಸ್ ರೇಂಜ್. ಸೊ ಇದರಲ್ಲಿ ಇರೋದು ಬೇಸಿಕಲಿ 8 ತರಹದ ಪ್ರಾಡಕ್ಟ್ಸ್ ಇದೆ. ಸೊ ನೋನಿ ಜ್ಯೂಸ್ ಕಾನ್ಸಂಟ್ರೇಟ್, ಸೊ ನೋನಿ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ತುಳಸಿ ಇದೆ, ಆಮ್ಲಾ ಜ್ಯೂಸ್ ಇದೆ, ಆಮ್ಲಾ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಗಿಲಾಯ್ ಇದೆ, ಚಮನ್ ಪ್ರಾಶ್ ಅಂಡ್ ಸ್ಪಿರುಲಿನಾ. ಸೊ ಇದೆಲ್ಲ ಇಮ್ಯುನಿಟಿಗೆ ನಮ್ಗೆ ಸಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ಸ್ ವೆಲ್ ರೇಂಜ್ ಕಡೆಯಿಂದ, ರೈಟ್? ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಕಾಂಬಿನೇಷನ್ ಆಗಿ ಅಥವಾ ಇಂಡಿವಿಜುವಲ್ ಆಗಿ, ಅಥವಾ ಯಾವ ತರ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಿದೆ, ನಿಮ್ಮ ಇಮ್ಯುನಿಟಿನಲ್ಲಿ ಡಿಫ್ರೆನ್ಸಸ್ ಏನ್ ಬಂದಿದೆ, ಸೊ ಯಾವ ತರ ಈ ಕೊರೋನಾ ಸಿಚುವೇಶನ್ ಅಲ್ಲಿ ಈ ಪ್ರಾಡಕ್ಟ್ಸ್ ಕಾಂಬಿನೇಷನ್ ಇಂದ ನಿಮ್ಗೆ ಸಹಾಯ ಸಿಕ್ಕಿದೆ ಅಂತ ಮೆನ್ಷನ್ ಮಾಡಬಹುದು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ, ವೆದರ್ ಇಟ್ ಇಸ್ ಲೈವ್ ಚಾಟ್ ಬಾಕ್ಸ್ ಅಥವಾ ನಮ್ಮ ಝೂಮ್ ಚಾಟ್ ಬಾಕ್ಸ್ ಅಲ್ಲಿ ಕೂಡ. ಸೊ ಒನ್ ಬೈ ಒನ್ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಸೊ ವೀಕ್ಲಿ, ಸೊ ನೋನಿ ಜ್ಯೂಸ್ ಕಾನ್ಸಂಟ್ರೇಟ್, ನೋನಿ ಟ್ಯಾಬ್ಲೆಟ್ ಸಿಮಿಲರ್ ಆಗಿರುತ್ತೆ, ಫಾರ್ಮ್ ಮಾತ್ರ ಬೇರೆ ಇರುತ್ತೆ. ಅದೇ ತರ ಆಮ್ಲಾ ಜ್ಯೂಸ್, ಆಮ್ಲಾ ಟ್ಯಾಬ್ಲೆಟ್ ಸಿಮಿಲರ್ ಇರುತ್ತೆ, ಬಟ್ ಜಸ್ಟ್ ಫಾರ್ಮ್ ಬೇರೆ ಇರುತ್ತೆ, ಲಿಕ್ವಿಡ್ ಫಾರ್ಮ್ ಅಂಡ್ ಟ್ಯಾಬ್ಲೆಟ್ ಫಾರ್ಮ್. ಓಕೆ, ಸೊ ಕ್ವಿಕ್ ಆಗಿ ನಾವು ನೋಡೋಣ, ಬನ್ನಿ ಯಾವ ತರ ಈ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್ ಇದೆ ಅಂತ. ಸೊ ಫಸ್ಟ್ ಪ್ರಾಡಕ್ಟ್ ಆಫ್ ದ ಡೇ ನಮ್ಮ ಇಮ್ಯುನಿಟಿನಲ್ಲಿ ಓವರ್ ಆಲ್ ವೆಲ್ ಬೀಯಿಂಗ್ ರಿಲೇಟೆಡ್ ಇಮ್ಯುನಿಟಿ ರಿಲೇಟೆಡ್ ಪ್ರಾಡಕ್ಟ್, ನೋನಿ ಜ್ಯೂಸ್ ಕಾನ್ಸಂಟ್ರೇಟ್. ಸೊ ನೋನಿ ಜ್ಯೂಸ್ ಕಾನ್ಸಂಟ್ರೇಟ್, ಸೊ ಇದು ಏನಪ್ಪಾ ಅಂದ್ರೆ, ನೋನಿ ಅಂತೂ ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ಇಂದಾನೆ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದ್ರಲ್ಲಿ ನೋನಿನೇ ಇದೆ ಅಂತ. ನೋನಿ ಈಸ್ ಒನ್ ಟೈಪ್ ಆಫ್ ಫ್ರೂಟ್ ಅಂತ ಹೇಳ್ತೀವಿ. ಸ್ಪೆಷಲಿ ಲಾಟ್ ಆಫ್ ಬೆನಿಫಿಟ್ಸ್ ಪ್ರೊವೈಡ್ ಮಾಡುವಂತಹ, ಲಾಟ್ ಆಫ್ ಗುಣಗಳಿಂದ ಇರುವಂತಹ ಒಂದು ಫ್ರೂಟ್ ಗೆ ನಾವು ನೋನಿ ಅಂತ ಹೇಳ್ತೀವಿ. ಸೊ ನೋನಿ ಬೈ ನೇಚರ್ ಆಗಿ ಹೀಟ್ ಇರುತ್ತೆ, ನಮ್ಮ ದೇಹದಲ್ಲಿ ಒಂದು ಹೀಟ್ ಅನ್ನು ಉತ್ಪಾದನೆ ಮಾಡುವಂತಹ ಶಕ್ತಿ ನಮ್ಮ ನೋನಿನಲ್ಲಿ ಇರುತ್ತೆ. ಓಕೆ, ಸೊ ಅದೇ ತರಹ ಒಬ್ಬೊಬ್ಬರಿಗೆ ನೋನಿ ಅಂದ್ರೆ ಆಸ್ ಎ ಸಿಂಗಲ್ ನೋನಿ ಅಂತ ಪ್ರಾಡಕ್ಟ್ ಅನ್ನು ಅಥವಾ ನೋನಿ ಫ್ರೂಟ್ ಅನ್ನು ಇರಬಹುದು, ಸೊ ನೋನಿ ಇರುವಂತಹ ಒಂದು ಯಾವುದೇ ತರದ ಲಿಕ್ವಿಡ್ ಫಾರ್ಮ್ ಇರಬಹುದು, ಯಾವುದೇ ಫಾರ್ಮ್ ಇರಬಹುದು, ತಗೊಂಡಿದ ತಕ್ಷಣ ಒಬ್ಬೊಬ್ಬರ ಬಾಡಿಗೆ ಇಮ್ಮಿಡಿಯೇಟ್ ಆಗಿ ಸೂಟ್ ಆಗಲ್ಲ. ಯಾಕಪ್ಪ ಅಂದ್ರೆ ಇದು ಹೀಟ್ ನೇಚರ್ ಇರೋದ್ರಿಂದ, ಬಿಕಾಸ್ ಆಫ್ ದ ಹೀಟ್ ನೇಚರ್. ಸೊ ನಮ್ಮ ಒಬ್ಬೊಬ್ಬರ ಬಾಡಿನಲ್ಲಿ ಏನಪ್ಪಾ ಅಂದ್ರೆ, ಸೊ ನಮ್ಮ ಆಯುರ್ವೇದ ಲ್ಯಾಂಗ್ವೇಜ್ ಅಲ್ಲಿ ನಾವು ವಾತ ಪಿತ್ತ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದೇ ತರಹ ಸ್ವಲ್ಪ ಅಲ್ಲಿ ಇಲ್ಲಿ ಆಚೆ ಈಚೆ ಆಗ್ಬಿಟ್ರೆ ವಾತ ಪಿತ್ತ ಎಲ್ಲ, ಸೊ ಹೀಟ್ ಕ್ರಿಯೇಟ್ ಆಗ್ಬಹುದು, ಅಥವಾ ಒಬ್ಬೊಬ್ಬರ ಬಾಡಿ ಕೋಲ್ಡ್ ಇರ್ಬಹುದು. ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ಒಬ್ಬೊಬ್ಬರಿಗೆ ಸಮಟೈಮ್ಸ್ ಸೂಟ್ ಆಗಲ್ಲ. ಸೊ ಅದಕ್ಕಾಗಿ ಸೊ ನಾವು ಈ ಹೀಟ್ ನೇಚರ್ ಆಫ್ ನೋನಿಯನ್ನು ನಾರ್ಮಲೈಸ್ ಮಾಡಕ್ಕೆ ಇದರಲ್ಲಿ ಹಾಕಿರೋದು ಕೋಕಮ್ ಅಂತ. ಕೋಕಮ್ ಅಂತ ಇನ್ನೊಂದು ಇದರಲ್ಲಿ ಇಂಗ್ರೀಡಿಯಂಟ್ ಇದೆ, ಸೂಪರ್ ಅಮೇಝಿಂಗ್ ಇಂಗ್ರೀಡಿಯಂಟ್, ನೋನಿ ಜೊತೆ ಕಾಂಬಿನೇಷನ್ ಆಗಿ ಕೋಕಮ್ ಆಗಿ ಬಂದು ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಮ ಬಾಡಿಯಲ್ಲಿ ಫಿಟ್ ಆಗುತ್ತೆ, ಬಾಡಿಯಲ್ಲಿ ಸೂಟೇಬಲ್ ಆಗುತ್ತೆ, ಯಾವುದೇ ತರಹದ ಡಿಫ್ರೆನ್ಸಸ್ ಬರಲ್ಲ. ಹೀಟ್ ನೇಚರ್ ಇದ್ದವರಿಗೆ ಕೂಡ ಸೊ ಜಾಸ್ತಿಯಾಗಿ ಹೀಟ್ ಪ್ರೊಡ್ಯೂಸ್ ಆಗಲ್ಲ, ಸೊ ಯಾರ್ಯಾರು ಕೋಲ್ಡ್ ನೇಚರ್ ಇದೆ ಅವ್ರಿಗೆ ಕೂಡ ಜಾಸ್ತಿಯಾಗಿ ಕೋಲ್ಡ್ ಆಗಲ್ಲ. ಸೊ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ವಾತ ಪಿತ್ತನು ಏನಿದೆ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ನಮ್ಮ ಈ ನೋನಿ ಪ್ರೊಡಕ್ಟ್ ಅಲ್ಲಿ ಇದೆ. ಸೊ ನೋನಿ ಜೊತೆ ಕೋಕಮ್ ಕಾಂಬಿನೇಷನ್ ಜೊತೆ ಇರೋದ್ರಿಂದ, ಸೊ ನೋನಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಏನೇನ್ ಬೆನಿಫಿಟ್ ಇದೆ ಬರೇ ನೋನಿ, ಓಕೆ, ಬರೇ ನೋನಿ ಬಗ್ಗೆ, ನೋನಿಯಿಂದ ನಮ್ಗೆ ಏನೇನ್ ಬೆನಿಫಿಟ್ ಸಿಗಬಹುದು. ಓಕೆ, ಸೊ ನೋನಿ ಫಸ್ಟ್ ಆಫ್ ಆಲ್ ವೈಟಮಿನ್ಸ್ ಅಲ್ಲಿ, ಸೊ ಹಲವಾರು ತರಹದ ವೈಟಮಿನ್ಸ್ ಅಲ್ಲಿ ರಿಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೈಟಮಿನ್ ಎ, ವೈಟಮಿನ್ ಎ ನಮ್ಮ ಸ್ಕಿನ್ ಗೋಸ್ಕರ ಬೇಕು, ಸೊ ನಮ್ಮ ಬೇರೆ ಬಾಡಿನಲ್ಲಿ ಆಗ್ತಾ ಇರುವಂತಹ ಪ್ರೊಸೆಸಿಂಗ್ ಗೋಸ್ಕರ ಬೇಕಾಗಿರುತ್ತೆ. ವೈಟಮಿನ್ ಬಿ ಕೂಡ ವೆರಿ ಇಂಪಾರ್ಟೆಂಟ್, ಬಿ ಕಾಂಪ್ಲೆಕ್ಸ್ ಅಂತ ನೀವು ಕೇಳಿರ್ತೀರಾ. ಸೊ ವೈಟಮಿನ್ ಡಿ ಇದು ಡಿಫ್ರೆಂಟ್ ಡಿಫ್ರೆಂಟ್ ತರಹದ ಫಾರ್ಮ್ಸ್ ಇರುತ್ತೆ. ಸೊ ವೈಟಮಿನ್ ಬಿ ಇದರಲ್ಲಿ ಇದೆ. ಸೊ ವೈಟಮಿನ್ ಬಿ ಇಂದ ಹಲವಾರು ನಮ್ಮ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಅಲ್ಲಿ ಬಾಡಿನಲ್ಲಿ ಬೇಕಾಗಿರುತ್ತೆ. ವೈಟಮಿನ್ ಸಿ ಅಂತೂ ಡೆಫಿನೆಟ್ ಆಗಿ ಬೇಕಾಗಿರುತ್ತೆ ನಮ್ಮ ದೇಹದಲ್ಲಿ ಆಸ್ ಅನ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಕ್ಕೆ. ಸೊ ಇದು ಮೂರು ತರಹದ ವೈಟಮಿನ್ಸ್ ಅಲ್ಲಿ ರಿಚ್ ಇರುತ್ತೆ ನಮ್ಮ ನೋನಿ. ಸೊ ಅಲಾಂಗ್ ವಿತ್ ದಟ್ ಮಿನರಲ್ಸ್, ವೈಟಮಿನ್ಸ್ ಕೂಡ ಇದೆ, ಮಿನರಲ್ಸ್ ಕೂಡ ಇದೆ, ಖನಿಜ ಲವಣಗಳು ಅಂತ. ಯಾವ್ಯಾವ ಮಿನರಲ್ಸ್ ಅಪ್ಪ ಅಂದ್ರೆ ಕ್ಯಾಲ್ಸಿಯಂ ಕೂಡ ಇದ್ರಲ್ಲಿ ಇದೆ, ಪೊಟ್ಯಾಸಿಯಂ ಇದೆ, ಐರನ್ ಇದೆ, ಅಂಡ್ ಫಾಸ್ಫೋರಸ್ ಇದೆ. ಸೊ ಇದೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಇದು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಗಳು ನೋನಿ ಪ್ರೊವೈಡ್ ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಮ ದೇಹಕ್ಕೆ ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಯಂಟ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ ನಮ್ಮ ನೋನಿ. ಸೊ ಅದೇ ತರ
09. ಸೊ ನಮ್ಮ ದೇಹದಲ್ಲಿ 09 ಅನ್ನು ಇದು ಇನ್ಕ್ರೀಸ್ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ನೋನೆ ಜ್ಯೂಸ್. ನೋನೆಯಿಂದಾನೇ ಆಕ್ಚುಲಿ ನೋನೆ ಈಸ್ ದ ಓನ್ಲಿ ಫ್ರೂಟ್ ಅಂತ ಹೇಳಬಹುದು ನಮ್ಮ ದೇಹದಲ್ಲಿ 09 ಅನ್ನು ಬಿಲ್ಡಪ್ ಮಾಡಕ್ಕೆ. ಸೊ 09 ಅಂತ ಒಂದ್ ಕೈಂಡ್ ಆಫ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಕೈಂಡ್ ಆಫ್ ಒಂದ್ ವಾಟ್ ಈಸ್ ಸಬ್ಸ್ಟಿಟ್ಯೂಂಟ್ ಆಕ್ಚುಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಕಾರಣ ಇರೋದು ಆಕ್ಚುಲಿ ನೋನಿ. ಸೊ ಯಾವ ತರಪ್ಪ ಅಂದ್ರೆ ಸ್ಪೆಷಲಿ ಪ್ರೋ 09 ಗೆಟ್ಸ್ ಕನ್ವರ್ಟೆಡ್ ಇನ್ ಟು 09. ಫಸ್ಟ್ ಆಫ್ ಆಲ್ ನೋನಿಯಿಂದ ನೋನಿ ನಾವು ಬಾಡಿನಲ್ಲಿ ತಗೊಂಡಿದ ತಕ್ಷಣ ನೋನಿಯಿಂದ ಪ್ರೋ 09 ಸಿಗುತ್ತೆ. ಪ್ರೋ 09 ಅಂತ ಒಂದು ಪ್ರಿಕರ್ಸರ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ 09 ಅಂತ ಕಾಂಪೌಂಡ್ ಅನ್ನು ಆಕ್ಟಿವೇಟ್ ಮಾಡಕ್ಕೆ. ಸೊ ಪ್ರೋ 09 ನೋನಿ ಪ್ರೊವೈಡ್ ಮಾಡುತ್ತೆ. ನೋನಿ ಜ್ಯೂಸ್ ಅನ್ನು ತಗೊಂಡಿದ ತಕ್ಷಣ ಪ್ರೋ 09 ಅಂತ ಒಂದು ಇಂಗ್ರೀಡಿಯಂಟ್ ನಮ್ಗೆ ಸಿಗುತ್ತೆ ನೋನಿ ಫ್ರೂಟ್ ಇಂದ. ನಮ್ಮ ದೇಹದಲ್ಲಿ ಅದು ಎಂಟರ್ ಆಗಿದ ತಕ್ಷಣ, ನಮ್ಮ ಸೆಲ್ ಅಲ್ಲಿ ಎಂಟರ್ ಆಗಿದ ತಕ್ಷಣ, ನಮ್ಮ ಬಾಡಿನಲ್ಲಿ ಒಂದು ಎನ್ಝೈಮೆಟಿಕ್ ಪ್ರಾಸೆಸ್ ಆಗಿ ಪ್ರೋ 09 ಕನ್ವರ್ಟ್ ಆಗುತ್ತೆ 09 ಅಲ್ಲಿ. ಸೊ ಅವಾಗ ಇದು ಆಕ್ಟಿವ್ ಕಾಂಪೌಂಡ್ ಆಗುತ್ತೆ. ಸೊ ಎಲ್ಲಿವರೆಗೆ ನಿಮ್ಗೆ ಪ್ರೋ 09 ನಿಮ್ಮ ಬಾಡಿಯಲ್ಲಿ ಸಿಗ್ತಾ ಇಲ್ಲ ಅಲ್ಲಿವರೆಗೆ 09 ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರಲ್ಲ. ಓಕೆ, ಸೊ 09 ತುಂಬಾ ನಮ್ಮ ದೇಹದಲ್ಲಿ ಸ್ಪೆಷಲಿ ನಮ್ಮ ಸೆಲ್ಸ್ ಅಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅನ್ನು, ಯಾವುದೇ ತರಹದ ನೀವು ವೈಟಮಿನ್ಸ್ ಮಿನರಲ್ಸ್ ಇರ್ಬೋದು, ಬೇರೆ ತರಹದ ಏನೇನು ಬೆನಿಫಿಷಿಯಲ್ ನ್ಯೂಟ್ರಿಯಂಟ್ಸ್ ನೀವು ತಗೊಳ್ತಾ ಇರ್ತೀರಾ ಚೆನ್ನಾಗಿ ಅಬ್ಸಾರ್ಬ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ಸೆಲ್ಸ್ ಅಲ್ಲಿ 09 ಆಕ್ಟಿವೇಟ್ ಆಗ್ಬೇಕಾಗಿರುತ್ತೆ. ಸೊ ಅದಕ್ಕೆ ಆಸ್ ಎ ಪ್ರಿಕರ್ಸರ್ ಆಗಿ ನಮ್ಮ ನೋನಿ ಜ್ಯೂಸ್ ಏನ್ ಪ್ರೊವೈಡ್ ಮಾಡ್ತಾ ಇದೆ, ಪ್ರೋ 09 ಪ್ರೊವೈಡ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸೆಲ್ಸ್ ಅಲ್ಲಿ 09 ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅವಾಗ ನಮ್ಮ ದೇಹದಲ್ಲಿ ನಮ್ಮ ಸೆಲ್ಸ್ ಅಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ನ್ಯೂಟ್ರಿಯಂಟ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಸೋ ಮೆನಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಮ್ಗೆ ನೋನಿಯಿಂದ. ಸೊ ನೋನಿಯಿಂದ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಒಂದು ಪ್ರೋ 09 ಸಿಗ್ತಾ ಇದೆ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ 09 ಆಕ್ಟಿವೇಟ್ ಆಗುತ್ತೆ ಅಂತ. ಸೊ ಒನ್ ಆಫ್ ದ ಮೇಜರ್ ಮೇಜರ್ ಡಿಫ್ರೆನ್ಸ್ ನೀವು ತಿಳ್ಕೋಬೇಕಾಗಿರೋದು ನೋನಿಯಿಂದ. ಸೊ ಅದೇ ಏನಪ್ಪಾ ಅಂದ್ರೆ ನಮ್ಮ ನೋನಿ ಸೆಲ್ಯುಲಾರ್ ಲೆವೆಲ್ ವರೆಗೆ ಹೋಗಿ ಕೆಲಸ ಮಾಡುತ್ತೆ. ಸೆಲ್ಸ್ ನಮ್ಮ ದೇಹದಲ್ಲಿ 100 trillion ಸೆಲ್ಸ್ ಏನಿದೆ, ಸೊ ಈಚ್ ಅಂಡ್ ಎವ್ರಿ ಸೆಲ್ಸ್ಗೆ, ಈಚ್ ಅಂಡ್ ಎವ್ರಿ ಸೆಲ್ಸ್ ಅಲ್ಲಿ ಒಳಗಡೆ ಡೆಪ್ತ್ ಆಗಿ ಹೋಗಿ ಕೆಲಸ ಮಾಡುತ್ತೆ ನೋನಿ. ನಮ್ಮ ಸೆಲ್ಯುಲಾರ್ ವರೆಗೆ ಹೋಗಿ ಕೆಲಸ ಮಾಡುತ್ತೆ. ಯಾವುದೇ ತರಹದ ಡಿಸೀಸಸ್ ಇರ್ಬಹುದು, ಡಿಸಾರ್ಡರ್ಸ್ಗಳು ಇರ್ಬಹುದು, ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಸಮಸ್ಯೆಗಳು ಇರ್ಬಹುದು, ಬೇರೆ ಬೇರೆ ತರಹದ. ಸೊ ಇದೆಲ್ಲ ಮೇನ್ ರೂಟ್ ಕಾಸ್ ಎಲ್ಲಿಂದ ಆಗುತ್ತೆಪ್ಪ ಅಂದ್ರೆ ಸೆಲ್ಸ್ ಅಲ್ಲಿ. ಇದು ರೂಟ್ ಕಾಸ್ ಲೆವೆಲ್ ವರೆಗೆ ಹೋಗಿ ಟ್ರೀಟ್ ಮಾಡುತ್ತೆ ಪ್ರಾಬ್ಲಮ್ಸ್ ಅನ್ನು. ಸೊ ಅದಕ್ಕಾಗಿ ನೋನಿಗೆ ಏನಪ್ಪಾ ಅಂದ್ರೆ ನೋನಿದು ಬೆನಿಫಿಟ್ಸ್ ಥೌಸಂಡ್ಸ್ ಟುಗೆದರ್ ಇರೋದು, ಯಾಕಪ್ಪ ಅಂದ್ರೆ ಸೆಲ್ಯುಲಾರ್ ಲೆವೆಲ್ ವರೆಗೆ ಹೋಗಿ ಇದು ಕೆಲಸ ಮಾಡುತ್ತೆ. ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ, ಆಲ್ ದ ಪ್ರಾಬ್ಲಮ್ಸ್ ಅನ್ನು ಒಂದು ಟ್ರೀಟ್ ಮಾಡುತ್ತೆ. ಸೊ ಮೈನ್ಯೂಟ್ ಮೈನ್ಯೂಟ್ ಮೈಕ್ರೋ ಲೆವೆಲ್ ವರೆಗೆ ಹೋಗಿ ಇದು ಕೆಲಸ ಮಾಡುತ್ತೆ. ಸೊ ನಮ್ಮ ಸೆಲ್ಸ್ ಹೆಲ್ದಿ ಆಗ್ಬಿಟ್ರೆ ಡೆಫಿನೆಟ್ ಆಗಿ ಸೆಲ್ಸ್ 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 ಸೇರಿ ಟಿಶ್ಯೂ ಫಾರ್ಮ್ ಆಗುತ್ತೆ. ಆ ಟಿಶ್ಯೂಸ್ ಕೂಡ ಹೆಲ್ದಿ ಆಗುತ್ತೆ. ಟಿಶ್ಯೂಸ್ ಎಲ್ಲ ಸೇರಿ ನಮ್ಮ ಈ ತರ ಆರ್ಗನ್ಸ್ ಫಾರ್ಮ್ ಆಗುತ್ತೆ. ಲಿವರ್ ಇರಬಹುದು, ಓಕೆ, ಸೊ ಇಂಟೆಸ್ಟೈನ್ ಇರಬಹುದು, ಲಂಗ್ಸ್ ಇರಬಹುದು, ನಮ್ಮ ಸ್ಟಮಕ್ ಇರಬಹುದು, ಕಿಡ್ನೀಸ್ ಇರಬಹುದು, ಹಾರ್ಟ್ ಇರಬಹುದು, ಓಕೆ, ಸೊ ಈ ತರಹ ನಮ್ಮ ಸಿಸ್ಟಮ್ ಇರಬಹುದು, ಓಕೆ. ಸೊ ಎಲ್ಲಾ ತರಹದ ನಮ್ಮ ಆರ್ಗನ್ಸ್ ಏನಪ್ಪಾ ಅಂದ್ರೆ ಟಿಶ್ಯೂಸ್ ಇಂದ ಫಾರ್ಮ್ ಆಗುತ್ತೆ. ಸೊ ನಮ್ಮ ಟಿಶ್ಯೂ ಸರಿಯಾಗಿದ್ರೆ ಡೆಫಿನೆಟ್ ಆಗಿ ಆರ್ಗನ್ಸ್ ಚೆನ್ನಾಗಿರುತ್ತೆ. ಆರ್ಗನ್ಸ್ ಎಲ್ಲ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ನಮ್ಮ ಆರ್ಗನ್ ಸಿಸ್ಟಮ್ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಮ್ಮ ನೋನಿಗೆ ಒಂದು ಸೆಲ್ ಬಿಲ್ಡರ್ ಅಂಡ್ ರೆಜುವಿನೇಟರ್ ಅಂತ ಡೆಫಿನೆಟ್ ಆಗಿ ಹೇಳ್ಬಹುದು. ಸೊ ಇದೆಲ್ಲ ಬೆನಿಫಿಟ್ ಸಿಗ್ತಾ ಇರೋದ್ರಿಂದ ನನ್ಗೆ ನನ್ಗೆ ಎಷ್ಟು ಗೊತ್ತಿದೆಪ್ಪ ಅಂದ್ರೆ ನಮ್ಮ ಮೋದಿಕೇರಲ್ಲಿ ಸ್ಪೆಷಲಿ ಮೋದಿಕೇರಿಯನ್ಸ್, ಸೊ ಎಲ್ರೂ ಯಾವುದೇ ತರಹದ ಪ್ರೊಡಕ್ಟ್ಸ್ ತಗೊಳ್ತಾ ಇರಬಹುದು, ಬಟ್ ನೋನಿ ಅಂತೂ ಕಂಪಲ್ಸರಿ ತಗೊಳ್ತಾ ಇದ್ದೀರಾ ಅಂತ ನನ್ಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಯಾರ ಜೊತೆನು ನಾನು ಮಾತಾಡಿದ್ರೆ ಕೂಡ ನೋನಿ ಅಂತೂ ಕಂಪಲ್ಸರಿ ಆಸ್ ಎ ಪ್ರೊಡಕ್ಟ್ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಇರ್ತೀರಾ ಅಂತ ನನ್ಗೆ ಗೊತ್ತು. ಯಾರ್ಯಾರ ಜೊತೆ ಇಂಟ್ರಾಕ್ಟ್ ಮಾಡಿದೀನಿ, ಸೊ ಎಲ್ಲರ ಜೊತೆ ಎಲ್ರೂ ಹೇಳ್ತಾರೆ ನೋನಿ ಈಸ್ ಫಿಕ್ಸ್ಡ್ ಒನ್. ಸೊ ಒನ್ ಪ್ರೊಡಕ್ಟ್ ಫಿಕ್ಸ್ ಇರುತ್ತೆ ನಿಮ್ಮ ರೆಗ್ಯುಲರ್ ರುಟೀನ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಎಷ್ಟು ಜನ ತಗೊಳ್ತಾ ಇದ್ದೀರಾ ನೋನಿ? ಸೊ ನೀವು ಚಾಟ್ ಬಾಕ್ಸ್ ಅಲ್ಲಿ ಬರೀಬಹುದು, ಸೊ ಎಷ್ಟು ಜನ ನೀವು ತಗೊಳ್ತಾ ಇದ್ದೀರಾ ಅಂತ. ಓಕೆ, ಸೊ ಇದು ನಮ್ಮ ನೋನಿದು ಬೆನಿಫಿಟ್ಸ್ ಇದೆ. ಸೆಲ್ಯುಲಾರ್ ಲೆವೆಲ್ ವರೆಗೆ ರೀಚ್ ಆಗಿ ಇದು ಕೆಲಸ ಮಾಡುತ್ತೆ, ಟ್ರೀಟ್ ಮಾಡುತ್ತೆ ಪ್ರಾಬ್ಲಮ್ಸ್ ಅನ್ನು, ನಮ್ಮ ಇಮ್ಯುನಿಟಿ ಅನ್ನು ಸ್ಟ್ರೆಂಥನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರುವಂತಹ ಆಲ್ ಟಾಕ್ಸಿನ್ಸ್ ಅನ್ನು ಕೂಡ ರಿಮೂವ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಇದು ಕೆಲಸ ಮಾಡ್ತಾ ಇದೆ. ಸೊ ಅದರಲ್ಲಿ ಕಾಸ್ ಮಾಡುವಂತಹ ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ
ಟಾಕ್ಸಿನ್ಸ್, ಈ ಟಾಕ್ಸಿನ್ಸ್ ಅನ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ಈ ಸರ್ಚ್ ಮಾಡುತ್ತೆ, ಸೊ ಎಲ್ಲೆಲ್ಲಿ ಟಾಕ್ಸಿನ್ಸ್ ಇದೆ ಅದನ್ನು ಕೂಡ ಫ್ಲಶ್ ಔಟ್ ಮಾಡುತ್ತೆ. ಸೊ ಅದೇ ತರ ನಮ್ಮ ಹೆಲ್ದಿ ಲಿವರ್, ಸೊ ಲಿವರ್ ಮಾಡುವಂತಹ ಡಿಟಾಕ್ಸಿಫಿಕೇಶನ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಲಿವರ್ ನಮ್ಮ ಹೆಲ್ದಿ ಇರಬೇಕಾಗಿರುತ್ತೆ. ಸೊ ಲಿವರ್ ಹೆಲ್ದಿ ಇಲ್ಲ ಅಂದ್ರೆ ಯಾವ ತರ ಡಿಟಾಕ್ಸಿಫಿಕೇಶನ್ ಆಗೋದು ನಮ್ಮ ದೇಹದಲ್ಲಿ? ಸೊ ಲಿವರ್ ಗೆ ಕೂಡ ಹೆಲ್ದಿ ಲಿವರ್ ಆಗಿ ಮೇಂಟೈನ್ ಮಾಡಕ್ಕೆ ಕೂಡ ನೋಣಿ ಸಪೋರ್ಟ್ ಮಾಡುತ್ತೆ. ಹೆಲ್ದಿ ಹೇರ್ ಇರಬಹುದು, ನಮ್ಮ ಚರ್ಮಕ್ಕೋಸ್ಕರ, ನಮ್ಮ ಸ್ಕಿನ್ ಹೆಲ್ತ್ ಗೋಸ್ಕರ ಇರಬಹುದು, ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಸ್ಟ್ರೆಸ್, ಎಕ್ಸ್ಟರ್ನಲ್ ಸ್ಟ್ರೆಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಇಂಟರ್ನಲ್ ಸ್ಟ್ರೆಸ್ ಕೂಡ ನಮ್ಮ ಸೆಲ್ಸ್ ಅಲ್ಲಿ ಹೀಟ್ ಇಂದ, ಕೋಲ್ಡ್ ಇಂದ ಇರಬಹುದು, ಬೇರೆ ತರಹದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ಇರಬಹುದು, ಎನ್ಝೈಮೆಟಿಕ್ ರಿಯಾಕ್ಷನ್ಸ್ ಇಂದ ಇರಬಹುದು. ಸೊ ಬೇರೆ ಬೇರೆ ರೀತಿಯಿಂದ ಏನಪ್ಪಾ ಅಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗಬಹುದು. ಆ ಸ್ಟ್ರೆಸ್ ಅನ್ನು ಕೂಡ ಫೈಟ್ ಮಾಡಕ್ಕೆ ಕೂಡ ನಮ್ಗೆ ನೋಣಿಯಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ನಮ್ಮ ಅಂಬಿಕಾ ಅವರು ಹೇಳ್ತಾ ಇದ್ದೀರಾ ಐ ಆಮ್ ಟೇಕಿಂಗ್ ಅಂತ. ಓಕೆ, ಸೊ ಅಂಡ್ ಓಕೆ ಓಕೆ ಸೊ ರಾಮಮಣಿಯವರು ಕೂಡ ತಗೊಳ್ತಾ ಇದ್ದೀರಾ, ಬಬಿತಾ ಅವರು ಕೂಡ ತಗೊಳ್ತಾ ಇದ್ರು, ಪ್ರೇಮಾ ಅವರು ಓಕೆ, ಅಂಡ್ ಶಂಕರ್ ಅವರು ಓಕೆ, ಸೊ ಪದ್ಮಾ ಅವರು, ರಂಗರಾಜ್ ಅವರು ಓಕೆ, ಸೊ ತುಂಬಾ ಜನ, ರಾಕೇಶ್ ಅವರು, ಸೊ ತುಂಬಾ ಜನ ಯೂಸ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಸೊ ನಾನು ಅಕಾರ್ಡಿಂಗ್ ನಾನು ಸರ್ವೆ ಮಾಡಿರೋದು ಅಕಾರ್ಡಿಂಗ್ಲಿ ಗೊತ್ತಾಗಿರೋದು ಎಲ್ರು ನೋಡಿ ತಗೊಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ವೆರಿ ನೈಸ್. ಸೊ ನಿಮ್ಮ ಸೆಲ್ಯುಲಾರ್ ಲೆವೆಲ್ ಗೆ ಹೋಗಿ ಇದು ಕೆಲಸ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ಹೆಲ್ದಿ ಇರೋದು ಕಾರಣ, ಒನ್ ಆಫ್ ದ ರೀಸನ್ ಇರಬಹುದು ನೋನಿ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀರಾ. ಸೊ ನಿಮ್ಮ ಬ್ಲಡ್ ಪ್ರೆಷರ್ ರಿಲೇಟೆಡ್ ಇಶ್ಯೂಸ್ ಇಂದ, ಡಯಾಬಿಟೀಸ್ ಇಂದ ಇರಬಹುದು, ಹೇರ್ ರಿಲೇಟೆಡ್ ಇಶ್ಯೂಸ್ ಇಂದ, ಸ್ಕಿನ್ ರಿಲೇಟೆಡ್ ಅಂಡ್ ಒಳಗಡೆ ನಮ್ಮ ಬಾಡಿ ಒಳಗಡೆ ಆಗ್ತಾ ಇರುವಂತಹ ಇನ್ಫ್ಲಾಮೇಟರಿ ರಿಯಾಕ್ಷನ್ಸ್ ಅನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ, ಆಂಟಿ ಇನ್ಫ್ಲಾಮೇಟರಿ ಹಾಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡಕ್ಕೆ, ಇನ್ಫೆಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡಕ್ಕೆ, ಸೊ ಹಲವಾರು ರೀತಿಯಿಂದ ನಮ್ಗೆ ಬೆನಿಫಿಟ್ ಸಿಗುತ್ತೆ ನಮ್ಮ ನೋನಿಯಿಂದ. ಮೆಮೊರಿ ರಿಲೇಟೆಡ್ ಡೈಜೆಷನ್ಸ್ ಅನ್ನು ನಾರ್ಮಲೈಸ್ ಮಾಡಕ್ಕೆ ಓಕೆ. ಸೊ ಸೋ ಮೆನಿ ಬೆನಿಫಿಟ್ಸ್ ನೋನಿದು, ಏನಪ್ಪಾ ಅಂದ್ರೆ ಇನ್ಫೈನೈಟ್ ಬೆನಿಫಿಟ್ ಅಂತ ಹೇಳಬಹುದು. ಸೊ ಯಾವುದೇ ತರಹದ ಕ್ಯಾನ್ಸರ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅನ್ನು ಕೂಡ ನಮ್ಮ ಬಾಡಿನಲ್ಲಿ ಉತ್ಪಾದನೆ ಆಗ್ಬಾರ್ದಪ್ಪ ಅಂತ ಯಾರ್ಯಾರು ಇದ್ದೀರಾ, ಸೊ ಅವರು ಕೂಡ ಆಸ್ ಎ ಪ್ರಿಕಾಷನರಿ ಮೆಜರ್ ಆಗಿ ನೋನಿಯನ್ನು ತಗೊಳ್ಳೋದು ಸ್ಟಾರ್ಟ್ ಮಾಡಿ, ರೆಗ್ಯುಲರ್ ಬೇಸಿಸ್ ಮೇಲೆ ನೋನಿಯನ್ನು ಕಂಪಲ್ಸರಿ ಆಗಿ ತಗೊಳ್ಳೋದು ಹ್ಯಾಬಿಟ್ ಅನ್ನು ಹಾಕೋಬಹುದು. ಡೆಫಿನೆಟ್ ಆಗಿ ಸೊ ಡೈಜೆಷನ್ ಇಂಪ್ರೂವೈಸ್ ಆಗುತ್ತೆ, ನಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಡಿಟಾಕ್ಸಿಫಿಕೇಶನ್ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗುತ್ತೆ, ಬವಲ್ ಮೂವ್ಮೆಂಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ರೆಗ್ಯುಲರ್ಲಿ ಆಗ್ಬೇಕಾಗಿರೋದು. ಸೊ ಪ್ರಾಪರ್ ಆಗಿ ಬವಲ್ ಮೂವ್ಮೆಂಟ್ ಆಗುತ್ತೆ, ವೇಟ್ ಮ್ಯಾನೇಜ್ಮೆಂಟ್ ಗೋಸ್ಕರ ಕೂಡ ತುಂಬಾ ಚೆನ್ನಾಗಿ ಇದು ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಹೈಪರ್ ಅಸಿಡಿಟಿ, ಯಾರ್ಯಾರಿಗೆ ತುಂಬಾ ಅಸಿಡಿಟಿ ಇರುತ್ತೆ, ಹೈಪರ್ ಅಂದ್ರೆ ಜಾಸ್ತಿಯಾಗಿ ಅಸಿಡಿಟಿ, ಬರ್ನಿಂಗ್ ಸೆನ್ಸೇಷನ್, ಚೆಸ್ಟ್ ಅಲ್ಲಿ ಉರಿ ಉರಿ ತರ ಫೀಲ್ ಆಗೋದು, ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗೋದು, ಯಾವುದೇ ತರಹದ ಒಬ್ಬೊಬ್ಬರಿಗೆ ಚಾಯ್ ತಗೊಂಡಿದ ತಕ್ಷಣನೂ ಅಸಿಡಿಟಿ ಆಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಸ್ಪೈಸಿ ಆಗಿ ಫುಡ್ ತಗೊಂಡ್ರೆ ಅಸಿಡಿಟಿ ಆಗುತ್ತೆ, ಸ್ವಲ್ಪ ಜಾಸ್ತಿಯಾಗಿ ತಿಂದಿದ್ರೆ ಅಥವಾ ಬರೇ ಚಪಾತಿ ತಿಂದಿರ ಅಂದ್ರೆ ಒಬ್ಬೊಬ್ಬರಿಗೆ ಅಸಿಡಿಟಿ ಆಗುತ್ತೆ. ಓಕೆ, ಬೇರೆ ಬೇರೆ ತರಹದ ಅಸಿಡಿಟಿ, ಒಬ್ಬೊಬ್ಬರಿಗೆ ಅಂತೂ ಹೈಪರ್ ತುಂಬಾನೇ ಜಾಸ್ತಿ ಅಸಿಡಿಟಿ ಫೀಲ್ ಆಗುತ್ತೆ. ಸೊ ಅಂಥವ್ರಿಗೆ ಡೆಫಿನೆಟ್ ಆಗಿ ನೋನಿಯನ್ನು ಕೂಡ ಸಜೆಸ್ಟ್ ಮಾಡಿ, ಅಸಿಡಿಟಿ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಅನ್ನು ಡೆಫಿನೆಟ್ ಆಗಿ ಕಂಟ್ರೋಲ್ ಮಾಡಕ್ಕೆ, ರೆಗ್ಯುಲೇಟ್ ಮಾಡಕ್ಕೆ ನಮ್ಗೆ ನೋನಿಯಿಂದ ನಾವು ಸಪೋರ್ಟ್ ತಗೋಬಹುದು. ಸೊ ಈ ತರಹ ಕೋಕಮ್ ಕಾಂಬಿನೇಷನ್, ಸೊ ಕೋಕಮ್ ಏನಪ್ಪಾ ಅಂದ್ರೆ ನಮ್ಮ ಆಕ್ಚುಲಿ ಬಾಡಿನಲ್ಲಿ ಒಂದು ಕೂಲ್ ಇರುವಂತಹ, ತಂಪಾಗಿರುವಂತಹ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇದೆಲ್ಲ ಪ್ರಾಸೆಸಸ್ ಅಲ್ಲಿ ನೋನಿ ಜೊತೆ ಕೋಕಮ್ ಕಾಂಬಿನೇಷನ್ಸ್ ಇಂದ ಇಷ್ಟೆಲ್ಲ ನಮ್ಗೆ ಬೆನಿಫಿಟ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಯಾವ ತರ ಅಪ್ಪ ಇದನ್ನು ತಗೊಳ್ತಾ ಇದ್ದೀರಾ, ಸೊ ಯಾವ ತರ ತಗೋಬೇಕು, ರೈಟ್ ವೇ? ಸೊ ನೀವು ನ್ಯೂ ಕಸ್ಟಮರ್ಸ್ ಅನ್ನು ಸ್ಪಾನ್ಸರ್ ಮಾಡ್ತೀರಾ, ಸೊ ಅವರು ನೋನಿಯನ್ನು ತಗೊಂಡಿರಲ್ಲ ಫಸ್ಟ್, ಅಥವಾ ಬೇರೆ ಕಂಪನಿದು ನೋನಿ ಪ್ರಾಡಕ್ಟ್ ಅನ್ನು ತಗೊಳ್ತಾ ಇರ್ಬಹುದು. ಓಕೆ, ಸೊ ಯಾಕಂದ್ರೆ ಅಗೇನ್ ಕಂಪನಿ ಟು ಕಂಪನಿ ಇಂಗ್ರೀಡಿಯಂಟ್ಸ್ ಕಾಂಬಿನೇಷನ್ ಡಿಫರೆಂಟ್ ಇರುತ್ತೆ. ನೋನಿ ಅಂತ ಹೇಳಿದ ತಕ್ಷಣ ಎಲ್ಲ ಕಡೆ ಸಿಗುವಂತಹ ನೋನಿ ಒಂದೇ ಅಂತ ಹೇಳಕ್ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು, ಅಥವಾ ಅದಕ್ಕೆ ಯೂಸ್ ಮಾಡುವಂತಹ ಕಾಂಬಿನೇಷನ್ ಇರಬಹುದು. ಸೊ ಎಲ್ಲ ಡಿಫರೆಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಯಾರ್ಯಾರಿಗೆ ಫಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಫಸ್ಟ್ 3 ಡೇಸ್ ಸ್ಟಾರ್ಟಿಂಗ್ ದು 3 ದಿನ ಅವ್ರಿಗೆ ಜಸ್ಟ್ 5 ml ಮಾತ್ರ ಸಜೆಸ್ಟ್ ಮಾಡಿ, 5 ml ನೋನಿ ತಗೊಳಕ್ಕೆ ಹೇಳಿ, ಅದ್ರ ಜೊತೆ ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್ ಅನ್ನು ಮಿಕ್ಸ್ ಮಾಡ್ಕೊಂಡು ತಗೊಳಕ್ಕೆ ಹೇಳಿ. ಸೊ ಅದೇ ತರ 3 ದಿನ ಆದ್ಮೇಲೆ ನೆಕ್ಸ್ಟ್ 3 ದಿನ ಏನ್ ಮಾಡ್ಬೇಕು, ಅದನ್ನು ಸ್ವಲ್ಪ ಡೋಸ್ ಅನ್ನು ಹೆಚ್ಚಾಗಿ ಇನ್ಕ್ರೀಸ್ ಮಾಡ್ಬೋದು, 10 ml ವರೆಗೆ ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು, ಅಥವಾ ಸ್ವಲ್ಪ ಕುಡಿಯಕ್ಕೆ ನಿಮ್ಗೆ ಕಹಿ ಅನಿಸ್ತಾ ಇದೆ ಅಥವಾ ಟೇಸ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಅನಿಸ್ತಾ ಇದ್ರೆ, ನೀವು 1 glass ಆಫ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಸೊ ಅದೇ ತರ 1 week ಆದ್ಮೇಲೆ, ಸೊ 1 week ಆದ್ಮೇಲೆ, ಸೊ 15-30 ml ವರೆಗೆ ನೀವು ತಗೋಬಹುದು, ಬೆಳಿಗ್ಗೆ ಅಂಡ್ ಸಾಯಂಕಾಲ. ಸೊ ಇದನ್ನು
ತಗೋಬಹುದು. ಸೊ ಎಂಟಿ ಸ್ಟಮಕ್ ಅಲ್ಲಿ ತಗೋಬೇಕಾಗಿರುತ್ತೆ ನೋನಿ, ಎಂಟಿ ಸ್ಟಮಕ್ ಅಲ್ಲಿ. ಸೊ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಕ್ಕಿಂತ ಮುಂಚೆ, ಡಿನ್ನರ್ ಮಾಡಕ್ಕಿಂತ ಮುಂಚೆ, ಅರ್ಧ ಗಂಟೆ ಮುಂಚೆಯನ್ನು ತಗೊಳ್ಳಿ. ಸೊ ನಿಮ್ಮ ಸೆಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಎನರ್ಜಿ ಇರುತ್ತೆ, ಅಂಡ್ ತುಂಬಾ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಸೊ ಅದೇ ತರಹ ನೀವು ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಸೊ ನೋನಿದು ಬೆನಿಫಿಟ್ ನಿಮ್ಮ ದೇಹದಲ್ಲಿ ಸೆಟ್ ಆಗಿ ತುಂಬಾ ಚೆನ್ನಾಗಿ ಏನೇನ್ ಪ್ರಾಬ್ಲಮ್ಸ್ ಗಳು ಇದೆ ಅದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಬರ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಒನ್ ಇಯರ್ ವರೆಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಡಿಫರೆನ್ಸ್ ಅನ್ನು ಗೊತ್ತಾಗುತ್ತೆ. ನ್ಯಾಚುರಲ್ ವೇ ನಲ್ಲಿ ಟ್ರೀಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸೆಲ್ಯುಲಾರ್ ಲೆವೆಲ್ ವರೆಗೆ ವರ್ಕ್ ಮಾಡ್ತಾ ಇದೆ. ಸೊ ಅದಕ್ಕಾಗಿ ನ್ಯಾಚುರಲ್ ಪ್ರಾಸೆಸ್ ಆಗಿ ನಿಮ್ಮ ಓವರ್ ಆಲ್ ಇಂಟರ್ನಲ್ ಹೆಲ್ತ್ ಸರಿಯಾಗಿ ಆಗ್ಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ ನೀವು 1 ಇಯರ್ ವರೆಗೆ ತಗೋಬೇಕಾಗುತ್ತೆ. ಅಂಡ್ ಕಿಡ್ಸ್ ಗೆ ಕೂಡ ನೀವು 6 ವರ್ಷದ ಮೇಲೆ ಇರುವಂತಹ ಮಕ್ಕಳಿಗೆ ಕೂಡ ಕೊಡಬಹುದು, ಬಟ್ ಅರ್ಧ. ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತಾ ಇದ್ದೀರಾ ಅಷ್ಟು, ಅದಕ್ಕಿಂತ ಅರ್ಧ 50% ಕ್ವಾಂಟಿಟಿಯನ್ನು, ಡೋಸೇಜ್ ಅನ್ನು ಅವ್ರಿಗೆ ಕೊಡಬಹುದು, ರೈಟ್? ಸೊ ಈ ತರಹ ನೀವು ನೋನಿಯನ್ನು ಕನ್ಸ್ಯೂಮ್ ಮಾಡಬಹುದು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ಸೊ ಸ್ಟಿಲ್ ನೋನಿ ಸ್ವಲ್ಪ ತಗೊಳ್ತಾ ಇರುವಾಗ 1-3 ಡೇಸ್ ಅಲ್ಲಿ ಸ್ವಲ್ಪ ಪಿಂಪಲ್ ಅನಿಸ್ತಾ ಇದೆ, ಇಚ್ಚಿಂಗ್ ಅನಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇದ್ರೆ, ಸೊ ಅದಕ್ಕೆ ಮೇನ್ ರೀಸನ್ ಇರಬಹುದು, ಸೊ ನಿಮ್ಮ ದೇಹದಲ್ಲಿ ಇದು ಸೆಟ್ ಆಗ್ತಾ ಇದೆ. ಬಟ್ ಇದಕ್ಕೆ ಕಂಪ್ಲೀಟ್ ಆಗಿ ನಾರ್ಮಲೈಸ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಲಾಟ್ ಆಫ್ ವಾಟರ್ ನಿಮ್ಮ ಬಾಡಿನಲ್ಲಿ ರಿಕ್ವೈರ್ಡ್ ಇರುತ್ತೆ. ಸೊ ಅದಕ್ಕಾಗಿ ಜಾಸ್ತಿ ಅಮೌಂಟ್ ಆಫ್ ವಾಟರ್ ಅನ್ನು ತಗೊಳ್ಳಿ, ಓಕೆ? ಸೊ ಸ್ವಲ್ಪ ಜಾಸ್ತಿ ನಿಮ್ಮ ರೆಗ್ಯುಲರ್ ಆಗಿ ಇಂಟೇಕ್ ಎಷ್ಟು ಇರುತ್ತೆ ಅದಕ್ಕಿಂತ ಡಬಲ್ ಇಂಟೇಕ್ ಅನ್ನು ಸ್ವಲ್ಪ ಕನ್ಸಿಡರ್ ಮಾಡಿ, ವಾಟರ್ ಅನ್ನು ನೀವು ಜಾಸ್ತಿಯಾಗಿ ಕುಡೀರಿ. ಸೊ ದಟ್ ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಕೂಡ ಸಿಗುತ್ತೆ, ಓಕೆ? ಸೊ ಈ ತರಹ ನಮ್ಮ ನೋನಿ ಜ್ಯೂಸ್ ಬೆನಿಫಿಟ್. ಸೊ ಅದೇ ತರಹ ನೋನಿ ಜ್ಯೂಸ್ ಫಾರ್ಮ್ ಅಲ್ಲಿ ಇದೆ, ಒಬ್ಬೊಬ್ಬರಿಗೆ ತುಂಬಾ ಸ್ಟ್ರಾಂಗ್ ಅಂತಾನೂ ಫೀಲ್ ಆಗ್ಬಹುದು. ಸೊ ಪ್ರಾಪರ್ ಆಗಿ ಶೇಕ್ ಮಾಡಿ ತಗೋಬೇಕಾಗಿರುತ್ತೆ, ಬಾಟಲ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಇಷ್ಟು ದೊಡ್ಡದು ಒಂದ್ ಬಾಟಲ್ ನಾವು ಟ್ರಾವೆಲಿಂಗ್ ಅಲ್ಲಿ ತಗೊಂಡು ಹೋಗಕ್ ಆಗಲ್ಲ, ಸಮ್ಟೈಮ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇವಾಗ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನೋನಿ ಟ್ಯಾಬ್ಲೆಟ್. ಸೊ ಅದೇ ತರಹ ಸೆಲ್ಯುಲಾರ್ ಲೆವೆಲ್ ವರೆಗೆ ಹೋಗಿ ಕೆಲಸ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ, ಹೆಲ್ದಿ ಹಾರ್ಟ್, ಹೆಲ್ದಿ ಲಿವರ್, ಹೆಲ್ದಿ ಜಾಯಿಂಟ್ ಗೋಸ್ಕರ ಕೂಡ ಸಪೋರ್ಟ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇರುತ್ತೆ, ಓಕೆ? ಸೊ ಇದರಲ್ಲಿ 20% ವರೆಗೆ ಆಕ್ಟಿವ್ ಇಂಗ್ರೀಡಿಯಂಟ್, ನೋನಿದು ಒನ್ ಆಫ್ ದ ಆಕ್ಟಿವ್ ಇಂಗ್ರೀಡಿಯಂಟ್ ಪ್ರೊಜೆರೋನೈನ್ ಜೊತೆ ಸ್ಯಾಪೋನಿನ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯಂಟ್ ಸ್ಯಾಪೋನಿನ್ಸ್ ಅಂತ ಏನಿದೆ ಅದು up to 20% ವರೆಗೆ ನಾವು ಇದರಲ್ಲಿ ಯೂಸ್ ಮಾಡಿರೋದು. ಸೊ ಹಾಗಾಗಿ ನಿಮ್ಮ ಏನಪ್ಪಾ ಅಂದ್ರೆ ಆಲ್ ದ ಥಿಂಗ್ಸ್ ನಿಮ್ಮ ಬಾಡಿನಲ್ಲಿ ಆಗ್ತಾ ಇರುವಂತಹ ಇಂಬ್ಯಾಲೆನ್ಸ್ ಥಿಂಗ್ ಅನ್ನು ಬ್ಯಾಲೆನ್ಸ್ ಮಾಡಕ್ಕೆ ಕೂಡ ನೋನಿ ಸಪೋರ್ಟ್ ಮಾಡುತ್ತೆ. ಸೊ ಆಯುರ್ವೇದ ಲ್ಯಾಂಗ್ವೇಜ್ ಅಲ್ಲಿ ಆಯುರ್ವೇದ ಪ್ರೊಡಕ್ಟ್ ನೋನಿ ಸಾಪೋನಿನ್ಸ್ ಜೊತೆ ಬರ್ತಾ ಇರೋದ್ರಿಂದ ರಸಾಯನ ಅಂದ್ರೆ ರೆಜುವಿನೇಟ್ಸ್ ಮೈಂಡ್ ಅಂಡ್ ಬಾಡಿ, ನಾಟ್ ಓನ್ಲಿ ನಮ್ಮ ಇಂಟರ್ನಲ್ ಹೆಲ್ತ್, ನಮ್ಮ ಮೈಂಡ್ ಅಥವಾ ನಮ್ಮ ಓವರ್ ಆಲ್ ಬಾಡಿಗೆ ಕೂಡ ರಿಲ್ಯಾಕ್ಸೇಷನ್ ಅನ್ನು ಪ್ರೊವೈಡ್ ಮಾಡುತ್ತೆ, ರೆಜುವಿನೇಟ್ ಮಾಡುತ್ತೆ, ಫ್ರೆಶ್ನೆಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅದೇ ತರ ಬಾಲ್ಯ ಅಂತ ಹೇಳಿದ ತಕ್ಷಣ ಎನರ್ಜಿ, ಸ್ಟಾಮಿನಾ ಅಂಡ್ ಇಮ್ಯುನಿಟಿ ಅನ್ನು ಇದು ಇನ್ಕ್ರೀಸ್ ಮಾಡಕ್ಕೆ ಕೂಡ ನೋನಿ ಟ್ಯಾಬ್ಲೆಟ್ ಸಪೋರ್ಟ್ ಮಾಡುತ್ತೆ. ಸೊ ಯಾವ ತರ ತಗೊಳ್ತೀರಾ ನೋನಿ ಟ್ಯಾಬ್ಲೆಟ್? ಸೊ 500 mg ಇದು ಟ್ಯಾಬ್ಲೆಟ್ ಇದೆ, ಇದು ಸ್ಪೆಷಲಿ ನೀವು ಟ್ರಾವೆಲಿಂಗ್ ಅಲ್ಲಿ ಇರುವಾಗ ಅಥವಾ ಲಿಕ್ವಿಡ್ ಒಬ್ಬೊಬ್ಬರಿಗೆ ಸ್ವಲ್ಪ ಏಜ್ ಆದವರಿಗೆ, ಸೊ ಅಂತವರಿಗೆ ಸ್ವಲ್ಪ ಲಿಕ್ವಿಡ್ ತಗೊಳಕ್ಕೆ ಆಗ್ತಾ ಇರಲ್ಲ, ಅಥವಾ ಒಬ್ಬೊಬ್ಬರಿಗೆ ಏನಪ್ಪಾ ಉಲ್ಟಾ ಆಗುತ್ತೆ ಟ್ಯಾಬ್ಲೆಟ್ ತಗೊಳಕ್ ಆಗ್ತಾ ಇರಲ್ಲ, ಸೊ ಯಾರಿಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೆ ಸೊ ಅದೇ ತರಹ ನೀವು ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡಬಹುದು. 2 ತರಹದ ಇವಾಗ ಕಾಂಬಿನೇಷನ್ ನಿಮ್ಮ ಹತ್ರ ಅವೈಲೇಬಲ್ ಇದೆ, ನೋನಿ ವಿತ್ ಕೋಕಮ್ ಅಂಡ್ ಬರೇ ನೋನಿ. ಸೊ ಯಾವುದು ಬೆನಿಫಿಟ್ ನಿಮ್ಗೆ ಯಾರಿಗೆ ಇಷ್ಟ ಆಗ್ತಾ ಇದೆ ಸೊ ಆ ತರಹ ನೀವು ಕೊಡಬಹುದು, ಓಕೆ? ಸೊ ನಿಮ್ಗೆ ಇದು 90 ಟ್ಯಾಬ್ಲೆಟ್ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ ಪ್ರೈಸ್ ₹500 ಅಲ್ಲಿ. ಸೊ ಈ ತರ 500 mg ಇದು ಇದು ಟ್ಯಾಬ್ಲೆಟ್ ಇರುತ್ತೆ. ಸೊ ನೀವು ನೋನಿ ಜ್ಯೂಸ್ ಅನ್ನು ಏನಪ್ಪಾ ಅಂದ್ರೆ ಬಿಫೋರ್ ಫುಡ್, ಊಟ ಮಾಡಕ್ಕಿಂತ ಮುಂಚೆ ತಗೋಬೇಕಾಗಿರುತ್ತೆ, ಬಟ್ ನೋನಿ ಟ್ಯಾಬ್ಲೆಟ್ ಅನ್ನು ನೀವು ಊಟ ಆದ ನಂತರ ತಗೋಬೇಕಾಗಿರುತ್ತೆ, ಊಟ ಆದ ಮೇಲೆ. ಲಿಕ್ವಿಡ್ ಫಾರ್ಮ್ ಯಾವುದೇ ತರಹದ ಊಟಕ್ಕಿಂತ ಮುಂಚೆ. ಸೊ ಇದು ಟ್ಯಾಬ್ಲೆಟ್ ಫಾರ್ಮ್ ಸ್ಪೆಷಲಿ, ಇದು ಮೆನ್ಷನ್ ಮಾಡುವಂತಹ ಸ್ಪೆಷಲಿ ಟ್ಯಾಬ್ಲೆಟ್ಸ್ ಗಳು ಆಫ್ಟರ್ ದ ಮೀಲ್ಸ್ ತಗೋಬೇಕಾಗಿರುತ್ತೆ, ಓಕೆ? ಸೊ ಈ ತರಹ ನೀವು ನಮ್ಮ ನೋನಿ ಟ್ಯಾಬ್ಲೆಟ್ ಅನ್ನು ಕೂಡ ಸಜೆಸ್ಟ್ ಮಾಡಬಹುದು. ಸೊ ಅದೇ ತರಹ ನಮ್ಮ ಇಮ್ಯುನಿಟಿನಲ್ಲಿ ಇನ್ನೊಂದು ಪ್ರಾಡಕ್ಟ್ ಯಾವ್ದಪ್ಪಾ ಅಂದ್ರೆ ತುಳಸಿ ಇದೆ. ಸೊ ತುಳಸಿದು ಬೆನಿಫಿಟ್ಸ್ ಎಲ್ಲರಿಗೆ ಗೊತ್ತೇ ಇದೆ. ಸೊ ಯಾರಿಗ ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ಮೊದ್ಲಿಂದಾನೆ ಸೊ ಟ್ರೆಡಿಷನಲ್ ವೇ ನಲ್ಲಿ ಈ ತುಳಸಿ ಹೋಲಿ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮನೆ ಮನೆಯಲ್ಲಿ. ಸ್ಪೆಷಲಿ ಆಲ್ ದ ಹಿಂದೂಸ್ ನಾವು ಮನೆಯಲ್ಲಿ ನೋಡಿದ್ದಾಗ ತುಳಸಿ ಗಿಡವನ್ನು ಪೂಜೆ ಮಾಡ್ತೀರಾ, ಸೊ ತುಳಸಿ ಗಿಡವನ್ನು ಪೂಜಿಸ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೀರ್ ಹಾಕ್ತೀರಾ ಫಸ್ಟ್, ದೆನ್ ಓನ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಯಾಕಪ್ಪ ಅಂದ್ರೆ ತುಳಸಿನಲ್ಲಿ ಇರುವಂತಹ ಆಲ್ ದ ಮೆಡಿಸಿನಲ್ ಬೆನಿಫಿಟ್ಸ್
ತುಂಬಾ ಚೆನ್ನಾಗಿದೆ, ನಮ್ಮ ಹೆಲ್ತ್ಗೆ ಸ್ಪೆಷಲಿ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕಾಗಿ ಅಷ್ಟು ಇಂಪಾರ್ಟೆನ್ಸ್ ಇರೋದು ತುಳಸಿದು. ಸೊ ಎಲ್ಲರಿಗೆ ಬೆನಿಫಿಟ್ ಗೊತ್ತಿದೆ. ಸೊ ನಮ್ಮ ಓವರ್ ಆಲ್ ಹೆಲ್ತ್ ಇರಬಹುದು, ನಮ್ಮ ಓವರ್ ಆಲ್ ಟೋಟಲ್ ಇಮ್ಯುನಿಟಿಗೆ ಕೂಡ ಸಪೋರ್ಟ್ ಮಾಡಕ್ಕೆ ತುಳಸಿ ಟ್ಯಾಬ್ಲೆಟ್ ಇಸ್ ದ ಬೆಸ್ಟ್ ಒನ್ ಅಂತ ಹೇಳ್ಬೋದು. ಹೋಲಿಸ್ಟಿಕ್, ಒನ್ ಆಫ್ ದ ಹೋಲಿಸ್ಟಿಕ್ ಬ್ಯಾಲೆನ್ಸ್ಡ್ ಸೈವೆದಿಕ್ ಫಾರ್ಮುಲಾ ಜೊತೆ ತಯಾರು ಮಾಡುವಂತಹ ನಮ್ಮ ತುಳಸಿ ಟ್ಯಾಬ್ಲೆಟ್ ಏನಿದೆ, ಒಂದು ತುಳಸಿ ಟ್ಯಾಬ್ಲೆಟ್ ತಗೊಂಡ್ರೆ ಸ್ಪೆಷಲಿ ನೀವು ನಿಮ್ಮ ಮನೆಯಲ್ಲಿ ಏನ್ ಬೆಳೀತಾ ಇದ್ದೀರಾ 150 ತುಳಸಿದು ಲೀವ್ಸ್ ತಗೊಳ್ಳೋ ತರ ಒಂದು ಟ್ಯಾಬ್ಲೆಟ್ ನಾವು ತಗೊಂಡ್ರೆ ನೀವು ನಿಮ್ಮ ಮನೆಯಲ್ಲಿ ಬೆಳೆಯುವಂತಹ ತುಳಸಿ ಗಿಡದು ಲೀವ್ಸ್ ಎಷ್ಟಿದೆ, ಓಕೆ, ಸೊ ಲೀವ್ಸ್ 150 ಲೀವ್ಸ್ ತಿನ್ನೋ ತರಹ ಈಕ್ವಲ್ ಪ್ರಾಪರ್ಟಿ ಇರುತ್ತೆ ಒಂದು ಟ್ಯಾಬ್ಲೆಟ್ ಅಲ್ಲಿ. ಯಾಕಂದ್ರೆ ಇದರಲ್ಲಿ ಇರುವಂತಹ ಒನ್ ಆಫ್ ದ ಆಕ್ಟಿವ್ ಇಂಗ್ರೀಡಿಯಂಟ್ ಗೆ ನಾವು ಅರ್ಸೋಲಿಕ್ ಆಸಿಡ್ ಅಂತ ಹೇಳೋದು. ತುಳಸಿನಲ್ಲಿ ಇರುವಂತಹ ಆಕ್ಟಿವ್ ಇಂಗ್ರೀಡಿಯಂಟ್ ಗೆ ಅರ್ಸೋಲಿಕ್ ಆಸಿಡ್ ಅಂತ ಹೇಳ್ತೀವಿ. ಈ ಅರ್ಸೋಲಿಕ್ ಆಸಿಡ್ ಇದರಲ್ಲಿ 2% ವರೆಗೆ ಇದೆ. ಸೊ ನಮ್ಮ ಸೆಲ್ ಮೆಂಬ್ರೇನ್ ವರೆಗೆ ಹೋಗಿ ಇದು ಕೆಲಸ ಮಾಡುತ್ತೆ. ಅದೇ ತರಹ 100% ಪ್ಯೂರಿಟಿ ಇದೆ. ಯಾಕಂದ್ರೆ ಇದಕ್ಕೆ ನಾವು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಪ್ಯೂರಿಟಿ ಯಾವ ಸ್ಪೀಶೀಸ್, ಯಾಕಂದ್ರೆ ತುಳಸಿದು ಸೋ ಮೆನಿ ಸ್ಪೀಶೀಸ್ ಇದೆ. ಸೊ ಅದರಲ್ಲಿ ಮೋಸ್ಟ್ ಆಕ್ಟಿವ್ ಇರುವಂತಹ ಸ್ಪೀಶೀಸ್ ಅನ್ನು ತಗೊಂಡು ನಾವು ಎಕ್ಸ್ಟ್ರಾಕ್ಟ್ ಮಾಡಿ 2% ವರೆಗೆ ಅರ್ಸೋಲಿಕ್ ಆಸಿಡ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ವಿತ್ 100% ಪ್ಯೂರಿಟಿ ಜೊತೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಟ್ಯಾಬ್ಲೆಟ್ ಫಾರ್ಮಲ್ಲಿ ತಗೊಂಡ್ ಬಂದಿರೋದು. ಆಂಟಿ ಇನ್ಫ್ಲಾಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್, ಓಕೆ, ಸೋ ಮೆನಿ ಆಂಟಿ ಪ್ರಾಪರ್ಟೀಸ್ ಗಳು ಇದೆ ಇದರಲ್ಲಿ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಡೆಫಿನೆಟ್ ಆಗಿ ಒಂದ್ ತುಳಸಿ ಟ್ಯಾಬ್ಲೆಟ್ ಅನ್ನು ಕೂಡ ನಮ್ಮ ರೆಗ್ಯುಲರ್ ಇಮ್ಯುನಿಟಿ, ಯಾರ್ಯಾರು ಇಮ್ಯುನಿಟಿ ತುಂಬಾ ಲೋ ಇದೆ, ಕೋಲ್ಡ್ ಕಾಫಿಂಗ್, ಸೊ ಇದೆಲ್ಲ ವೆರಿ ಫ್ರೀಕ್ವೆಂಟ್ ಆಗಿ ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ, ಸ್ಪೆಷಲಿ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಅಂಡ್ ಸ್ಪೆಷಲಿ ಯಾರು ಡ್ರಿಂಕ್ ಮಾಡ್ತಾ ಇರ್ತಾರೆ, ಯಾರು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅವ್ರದ್ದಂತೂ ಕಂಪಲ್ಸರಿ ನೀವು ಸಜೆಸ್ಟ್ ಮಾಡಬಹುದು ತುಳಸಿಯನ್ನು. ಇಂಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಇಮ್ಯುನಿಟಿ ತುಂಬಾ ಲೋ ಇದ್ರೆ ಕೋಲ್ಡ್ ಅಥವಾ ಕಾಫಿಂಗ್, ಸೊ ಇದೆಲ್ಲ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನೋಡಿ. ಒನ್ಸ್ ಏನಪ್ಪಾ ಅಂದ್ರೆ ಸೊ ಯಾವ್ದಾದ್ರು ಒಂದ್ ಫ್ರೂಟ್ ತಗೊಂಡಿದ್ ತಕ್ಷಣನೆ ಇಲ್ಲಪ್ಪ ಇದ್ರಿಂದ ಕೋಲ್ಡ್ ಆಗುತ್ತೆ ಅಂತ ಇಮಿಡಿಯೇಟ್ಲಿ ಕೋಲ್ಡ್ ಆಗುತ್ತೆ ಅವ್ರಿಗೆ, ಓಕೆ, ಸೊ ಇಲ್ಲಪ್ಪ ಇದ್ರಿಂದ ಕಫ್ ಆಗುತ್ತೆ ಅಂತ ಕಫ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ಈ ತರ ಇರುತ್ತೆ ನೋಡಿ, ವೆರಿ ವೀಕ್ ಇಮ್ಯೂನ್ ಸಿಸ್ಟಮ್. ಸೊ ಅಂತವ್ರಿಗೆ ಕಂಪಲ್ಸರಿ ಆಗಿ ತುಳಸಿದು ನೀವು ಟ್ಯಾಬ್ಲೆಟ್ ಕೊಡ್ಬೇಕಾಗಿರುತ್ತೆ. ಸೊ ಈ 500 mg ತುಳಸಿ ಟ್ಯಾಬ್ಲೆಟ್ ಅವ್ರಿಗೆ ಸಜೆಸ್ಟ್ ಮಾಡಿ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಜಸ್ಟ್ 385 rupees ಅಲ್ಲಿ ಇದೆ. ನೀವು MRP ನಲ್ಲಿ ಕೂಡ ನಿಮ್ಮ ಕಸ್ಟಮರ್ ಗೆ ಸಜೆಸ್ಟ್ ಮಾಡಬಹುದು, ರಿಟೇಲ್ ಬೆನಿಫಿಟ್ ಅನ್ನು ಇಲ್ಲಿ ಕೊಡಬಹುದು. ಸೊ ಈ ತರಹ ನೀವು ತುಳಸಿದು ಬೆನಿಫಿಟ್ ಅನ್ನು ಎಂಜಾಯ್ ಮಾಡಿ ತಗೊಳ್ಳಿ. ಅಂಡ್ ಮಲ್ಲಿಕಾರ್ಜುನ ಅವರು ದೊಡ್ಡ ಮನೆಯವರು ತಗೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ಐ ಆಮ್ ಆಲ್ಸೋ ಟೇಕಿಂಗ್ ಅಂತ. ಓಕೆ, ವೆರಿ ನೈಸ್. ಸೊ ತುಳಸಿ ದು ಅಗೇನ್ ಏನಪ್ಪಾ ಅಂದ್ರೆ ಅನ್ಲಿಮಿಟೆಡ್ ಬೆನಿಫಿಟ್ಸ್ ಇದೆ. ಅನ್ಲಿಮಿಟೆಡ್ ನಮ್ಮ ದೇಹದಲ್ಲಿ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡುವಂತಹ ಕೆಪಾಸಿಟಿ ಪ್ರೊವೈಡ್ ಮಾಡುತ್ತೆ ನಮ್ಗೆ ತುಳಸಿ. ಸೊ ಅದಕ್ಕಾಗಿ ತುಳಸಿಯನ್ನು ಕೂಡ ನೀವು ನಿಮ್ಮ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಕ್ಕೆ, ಸ್ಪೆಷಲಿ ಯಾರು ಡ್ರಿಂಕ್ ಮಾಡ್ತಾ ಇರ್ತಾರೆ, ಯಾರು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಓಕೆ, ಅವ್ರಿಗೆ ಕೂಡ ಸಜೆಸ್ಟ್ ಮಾಡಿ. ಕಾಫಿಂಗ್ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ, ಓಕೆ, ಅಂಡ್ ಲಿವರ್ ಕೂಡ ಸರಿಯಾಗಿರಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ತುಳಸಿದು ನಾವು ಸಹಾಯವನ್ನು ತಗೋಬಹುದು. ಅಂಡ್ ಲಾಟ್ ಆಫ್ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದೇ ತರಹ ನಮ್ಮ ಮೂರನೇ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಓವರ್ ಆಲ್ ವೆಲ್ ಬೀಯಿಂಗ್, ಆಮ್ಲಾ ಜ್ಯೂಸ್ ಇಮ್ಯುನಿಟಿಗೆ ಸಪೋರ್ಟ್ ಮಾಡುವಂತಹ ಪ್ರಾಡಕ್ಟ್. ಅಂಡ್ ಮೈ ಫೇವರೇಟ್ ಪ್ರಾಡಕ್ಟ್ ಆಮ್ಲಾ ಜ್ಯೂಸ್. ನನ್ಗಂತೂ ರೆಗ್ಯುಲರ್ಲಿ ಬೇಕು ಆಮ್ಲಾ ಜ್ಯೂಸ್. ಸೊ ವಿತೌಟ್ ಆಮ್ಲಾ ಜ್ಯೂಸ್ ನನ್ನ ಡೇನೇ ಶುರು ಆಗಲ್ಲ. ಸೊ ಡಿಟಾಕ್ಸ್ ಅಂಡ್ ಆಮ್ಲಾ ಜ್ಯೂಸ್ ಇಸ್ ಮೈ ಫೇವರೇಟ್ ಅಂಡ್ ರೆಗ್ಯುಲರ್ಲಿ ನನ್ನ ರುಟೀನ್ ಅಲ್ಲಿ ಇದ್ದೇ ಇರುತ್ತೆ ಇದು. ಸೊ ಈ ಆಮ್ಲಾ ಜ್ಯೂಸ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಸ್ಪೆಷಲಿ ನಮ್ಮ ಹಿಮಾಲಯನಲ್ಲಿ ಇರುವಂತಹ ಶಿವಾಲಿಕ್ ಫುಟ್ ಹಿಲ್ಸ್ ಏನಿದೆ, ಸೊ ಅಲ್ಲಿಂದ ನಾವು ತಗೊಂಡ್ ಬಂದಿರುವಂತಹ ಆಮ್ಲಾ ಮಾಮೂಲಿ ಆಮ್ಲಾ ಇಲ್ಲ, ಇದು ಎಲ್ಲಾ ಕಡೆ ಸಿಗುವಂತಹ ಆಮ್ಲಾ ತರ ಇಲ್ಲ, ಓಕೆ. ಸೊ ಇದು ಶಿವಾಲಿಕ್ ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್, ಪ್ಯೂರಿಟಿ ಪ್ರಿಸ್ಟೀನ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಂತಹ ಬೆಳೆಯುವಂತಹ ಆಮ್ಲವನ್ನು ನಾವು ತಗೊಂಡ್ಬಂದು ಜ್ಯೂಸ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿರೋದು. ವೈಟಮಿನ್ ಸಿ ಮತ್ತೆ ಟ್ಯಾನಿನ್ಸ್ ಆಕ್ಟಿವ್ ಕಂಪೌಂಡ್ ಇರುತ್ತೆ ಆಮ್ಲನಲ್ಲಿ. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ ಫಾರ್ಮ್ ಅಲ್ಲಿ. 99% ಆಫ್ ಟೋಟಲ್ ಆಗಿ ನಮ್ಗೆ ಆಮ್ಲಾ ಫ್ರೂಟ್ ಜ್ಯೂಸ್ ಸಿಗ್ತಾ ಇದೆ. ವಿತ್ 1 liter ಅಲ್ಲಿ 70 ಆಮ್ಲಾಸ್ಗಳು ಹೋಗಿದೆ. ಸೊ ಅಷ್ಟು ಪ್ಯೂರ್ ಇದೆ. ಸೊ ಇನಿಷಿಯಲಿ ನಿಮ್ಗೆ ಒಂದು ಏನಪ್ಪಾ ಅಂದ್ರೆ 1/4 ಬಾಟಲ್ ವರೆಗೆ ನಿಮ್ಗೆ ಲಿಕ್ವಿಡ್ ತರಹ ಬರ್ಬಹುದು, ಪ್ರಾಪರ್ ಆಗಿ ಶೇಕ್ ಮಾಡಕ್ ಆಗಲ್ಲ. ಸೊ ಒಂದ್ ಅರ್ಧ ಬಾಟಲ್ ಆದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ ನೀವು ಇದನ್ನು ತಗೋಬಹುದು. ಯಾಕಂದ್ರೆ ಅಲ್ಲಿ ಥಿಕ್ನೆಸ್ ಇರುತ್ತೆ ಸ್ವಲ್ಪ ಜಾಸ್ತಿ. ಸೊ 70 ಆಮ್ಲಾ ಫ್ರೂಟ್ಸ್ ನಮ್ಗೆ ಸಿಗ್ತಾ ಇದೆ 1 liter ಆಫ್ ಜ್ಯೂಸ್ ಅಲ್ಲಿ, ರೈಟ್. ಸೊ ಇಷ್ಟು ಪ್ಯೂರ್ ಕ್ವಾಲಿಟಿ ಆಫ್ ನಮ್ಗೆ ಆಮ್ಲಾ ಸಿಗ್ತಾ ಇದೆ. ವೈಟಮಿನ್ ಸಿ ನಲ್ಲಿ ರಿಚ್ ಇರುವಂತಹ, ಟ್ಯಾನಿನ್ಸ್ ಅಲ್ಲಿ ರಿಚ್ ಇರುವಂತಹ, ಒಂದು ಥರ್ಮಲಿ ಪ್ರಾಸೆಸ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ ಬಂದಿರೋದು, ಓಕೆ. ಸೊ ಬೆಸ್ಟ್ ಕ್ವಾಲಿಟಿ ಆಫ್ ಆಮ್ಲಾ ವಿತ್ ಮ್ಯಾಕ್ಸಿಮಮ್ ಮೆಡಿಸಿನಲ್ ಅಂಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಜೊತೆ. ಇದರಲ್ಲಿ ಯಾವುದೇ ತರಹದ ಆರ್ಟಿಫಿಷಿಯಲ್ ಶುಗರ್, ಕಲರ್, ಫ್ಲೇವರ್ ಇರ್ಬಹುದು, ಯಾವುದೇ ತರಹದ ಪ್ರಿಸರ್ವೇಟಿವ್ಸ್ ಗಳು ಇರ್ಬಹುದು ಆಡ್ ಮಾಡಿಲ್ಲ ನಾವು. ಒಂದು ಹೋಲ್ ಹರ್ಬ್ ಥೆರಪಿ ಕಾನ್ಸೆಪ್ಟ್,
ಹೋಲ್ ಹರ್ಬ್ ಅಂತ ಹೇಳಿದ ತಕ್ಷಣ ಎಂಟೈರ್ ಆಮ್ಲ ಎಂಟೈರ್ ಆಮ್ಲವನ್ನು ಇಲ್ಲಿ ನಾವು ಯೂಸ್ ಮಾಡಿರೋದು ಅಲಾಂಗ್ ವಿತ್ ದ ಸೀಡ್ ಜೊತೆ. ಸೊ ಹಾಗಾಗಿ ಹೋಲ್ ಆಮ್ಲವನ್ನು ನಾವು ಇಲ್ಲಿ ಯೂಸ್ ಮಾಡಿರೋದು. ಸೊ ಫುಲ್ ಆಗಿ ನಮ್ಗೆ ಫೈಬರ್ ಕೂಡ ಸಿಗ್ತಾ ಇದೆ. ಸೊ ಅದಕ್ಕಾಗಿನೇ ಇದಕ್ಕೆ ಪ್ಯೂರಿಟಿಗೋಸ್ಕರನೆ ಸಿಕ್ಕಿರುವಂತಹ ನಾಲ್ಕು ತರಹದ ಸರ್ಟಿಫಿಕೇಶನ್ ನೋಡಿ. ಸೊ ISO 22000 ಇಂದ ಸರ್ಟಿಫಿಕೇಶನ್ ಸಿಕ್ಕಿದೆ. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಗ್ರೇಡೆಡ್ ಕ್ವಾಲಿಟಿ ಆಫ್ ಸರ್ಟಿಫಿಕೇಶನ್ ಇದು. ಅದೇ ತರ ಅಪಿಡಾ ಸರ್ಟಿಫಿಕೇಶನ್ ಸಿಕ್ಕಿದೆ, ಇಂಡಿಯಾ ಆರ್ಗ್ಯಾನಿಕ್ ಅಂಡ್ USDA ಆರ್ಗ್ಯಾನಿಕ್ ಅಂತ. ಸೊ ನಾಲ್ಕು ತರಹದ ಸರ್ಟಿಫಿಕೇಶನ್ ಓನ್ಲಿ ಅಂಡ್ ಓನ್ಲಿ ಫಾರ್ ದಿಸ್ ಪ್ರಾಡಕ್ಟ್ ಇದು ಸಿಕ್ಕಿದೆ ನಮ್ಮ ಆಮ್ಲಾ ಜ್ಯೂಸ್ಗೆ. ಸೊ ಎಷ್ಟು ಕ್ವಾಲಿಟಿ ಇರಬಹುದು, ಎಷ್ಟು ಆರ್ಗ್ಯಾನಿಕ್ ಫಾರ್ಮೇಶನ್ ಇರಬಹುದು, ಎಷ್ಟು ಪ್ಯೂರಿಟಿ ಇರಬಹುದು, ಪ್ರಿಸ್ಟಿನ್ ಎನ್ವೈರನ್ಮೆಂಟ್. ಸೊ ಇಂಟರ್ನ್ಯಾಷನಲ್ ಗ್ರೇಡೆಡ್ ಕ್ವಾಲಿಟಿ ಆಫ್ ಎರಡು ತರಹದ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್, ಎರಡ್ ತರಹದ ನಮ್ಮ ಇಂಡಿಯನ್ ಸರ್ಟಿಫಿಕೇಶನ್ ಸ್ಪೆಷಲಿ ದಿಸ್ ಪ್ರಾಡಕ್ಟ್ ಗೋಸ್ಕರ ಸಿಕ್ಕಿದೆ. ಸೊ ಕನ್ಸ್ಯೂಮ್ ಮಾಡಿ, ಬೆನಿಫಿಟ್ ಅನ್ನು ಎಂಜಾಯ್ ಮಾಡಿ. ಸೊ ಎಲ್ಲಿವರೆಗೆ ನೀವು ಬದುಕಿದ್ದೀರಾ ಅಲ್ಲಿವರೆಗೆ ನೀವು ಹೆಂಗಿರ್ಬೇಕಪ್ಪ, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಹೆಂಗಿರ್ಬೇಕು, ಹೆಲ್ದಿ ಆಗಿರ್ಬೇಕಪ್ಪ ಅಂದ್ರೆ ಆಮ್ಲಾ ಜ್ಯೂಸ್ ಅನ್ನು ರೆಗ್ಯುಲರ್ ಆಗಿ ತಗೊಳ್ಳಿ. ಸೊ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕಂತ ಎಲ್ಲರಿಗೆ ಆಸೆ ಇದ್ದೇ ಇರುತ್ತೆ. ಸೊ ಆಬ್ವಿಯಸ್ ಆಗಿ ಈ ಆಸೆಯನ್ನು ಪೂರೈಸ್ಕೋಬಹುದು ನೀವು ನಮ್ಮ ಆಮ್ಲಾ ಜ್ಯೂಸ್ ಅನ್ನು ಕನ್ಸಿಡರ್ ಮಾಡಿದ ಮೇಲೆನೆ. ಯಾಕಂದ್ರೆ ಇದು ಬೇರೆ ತರ ಅವೈಲೇಬಲ್ ಇರುವಂತಹ ಆಮ್ಲಾ ಜ್ಯೂಸ್ ಇಲ್ಲ, ಬೇರೆ ತರಹದ ಬೆಳೆಯುವಂತಹ ಆಮ್ಲಾ ನಾವು ಫುಡ್ ತಗೊಳ್ತಾ ಇದೀವಪ್ಪ ಅಷ್ಟೇ ಬೆನಿಫಿಟ್ ಸಿಗ್ತಾ ಇದೆ ಅಂತ ಅಲ್ಲ. ಯಾಕಂದ್ರೆ ಅಬ್ಸಾರ್ಪ್ಷನ್ ಡಿಪೆಂಡ್ ಇರುತ್ತೆ, ಪ್ಯೂರಿಟಿ ಬೇರೆ ಇರುತ್ತೆ. ಸೊ ಆರ್ಗ್ಯಾನಿಕ್ ಅಂತ ಮೆನ್ಷನ್ ಮಾಡಿದ ತಕ್ಷಣ ಆರ್ಗ್ಯಾನಿಕ್ ಅಂತ ಏನ್ ಮೆನ್ಷನ್ ಮಾಡ್ತಾ ಇದೀವಿ, ಇದ್ರಲ್ಲಿ ಲಾಟ್ ಆಫ್ ವೆರಿ ವೆರಿ ಡಿಫಿಕಲ್ಟ್ ಪ್ರೋಸೆಸ್ ಇರುತ್ತೆ. ಹಾಗೇನೆ ಆರ್ಗ್ಯಾನಿಕ್ ಅಂತ ಹೇಳಕ್ ಆಗಲ್ಲ. ಅಂಡ್ ಸ್ಪೆಷಲಿ ನಮ್ಮ ಅಥೆಂಟಿಸಿಟಿ, ನಮ್ಮ ಕ್ವಾಲಿಟಿ ಬಗ್ಗೆ ನಮ್ಮ ಮೋದಿಕೇರ್ ಮೆನ್ಷನ್ ಮಾಡಿದ್ರೆ ಇಟ್ ಈಸ್ ಹೈಲಿ 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 ಪ್ಯೂರ್. ಸೊ ಅದಕ್ಕಾಗಿ ನೀವು ಇದನ್ನು ಕನ್ಸಿಡರ್ ಮಾಡಬಹುದು ಆಮ್ಲಾ ಜ್ಯೂಸ್ ಅನ್ನು, ರೈಟ್? ಸೊ ಸ್ಪೆಷಲಿ ನಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತ ಏಜಿಂಗ್ ಅನ್ನು ಡಿಲೇ ಮಾಡಕ್ಕೆ, ಹೇರ್ ಹೆಲ್ತ್ ಗೋಸ್ಕರ ಇರಬಹುದು, ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂತಹ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಇರಬಹುದು, ಐರನ್ ಡೆಫಿಷಿಯನ್ಸಿ. ಸೊ ಯಾರ್ಯಾರಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವ್ರಿಗೋಸ್ಕರ ಕೂಡ ಅದು ಸಪೋರ್ಟ್ ಮಾಡುತ್ತೆ ಲಿವರ್ ಅನ್ನು ಸ್ಟ್ರೆಂಥನ್ ಮಾಡಕ್ಕೆ. ಸೊ ಓವರ್ ಆಲ್ ಯಾರ್ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ, ಡ್ರಿಂಕ್ ಮಾಡ್ತಾ ಇರ್ತಾರೆ, ಆಲ್ಕೋಹಾಲ್ ಅನ್ನು ತಗೊಂಡ್ತಾ ಇರ್ತಾರೆ, ಹೆಕ್ಟಿಕ್ ಲೈಫ್ ಸ್ಟೈಲ್ ಯಾರ್ಯಾರ್ದು ಇರುತ್ತೆ, ಅಂಡ್ ಸ್ಪೆಷಲಿ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಯಾರ್ಯಾರ್ದು ಇರುತ್ತೆ. ಸೊ ಓವರ್ ಆಲ್ ಸ್ಪೋರ್ಟ್ಸ್ ಪೀಪಲ್ ಇಂದ ಹಿಡಿದು ಎಲ್ಲರಿಗೆ ನೀವು ಕೊಡಬಹುದು. ಒಂದು 12 ಇಯರ್ಸ್ ಆದ ಮೇಲೆ ಒಂದು 15 ಇಂದ 20 ml ಆಫ್ ಆಮ್ಲಾ ಜ್ಯೂಸ್ ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲಾಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದೀರಾ ಅಂದ್ರೆ 100 ml ಆಫ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಟರ್ ಮಾಡ್ಕೊಂಡು ಊಟ ಮಾಡೋಕ್ಕಿಂತ ಮುಂಚೆ ಆಮ್ಲಾ ಜ್ಯೂಸ್ ಅನ್ನು ತಗೊಳ್ಳಿ. ಸೊ ಡೆಫಿನೆಟ್ ಆಗಿ ನೀವು ಫಸ್ಟ್ ಆಫ್ ಆಲ್ ಇದು ತುಂಬಾ ಟೇಸ್ಟಿ ಇದೆ, ಸೆಕೆಂಡ್ ಥಿಂಗ್ ತುಂಬಾ ಚೆನ್ನಾಗಿ ನಿಮ್ಮ ಬಾಡಿನಲ್ಲಿ ಡಿಫ್ರೆನ್ಸಸ್ ನೀವು ನೋಡ್ತೀರಾ. ಸೊ ಸ್ಕಿನ್ ಇಂದ ಇರ್ಬೋದು, ಕ್ಲಾರಿಟಿ ಇಂದ ಇರ್ಬೋದು, ಇಮ್ಯುನಿಟಿಗೆ ತುಂಬಾ ಜಾಸ್ತಿ ಇದು ಸಪೋರ್ಟ್ ಮಾಡುತ್ತೆ. ಆಮ್ಲಾದಿಂದ ಇಮ್ಯುನಿಟಿ, ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಸಿಗ್ತಾ ಇದೆ, ಟ್ಯಾನಿನ್ಸ್ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ನಲ್ಲಿ ರಿಚ್ ಇರೋದು. ಸೊ ಇದರಿಂದ ನಮ್ಮ ಇಮ್ಯುನಿಟಿ ವೆರಿ ವೆರಿ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ತರಹದ ಹೊರಗಡೆ ಹೋಗ್ತೀರಾ, ಧೂಳ್ ಡಸ್ಟ್ ಅಲ್ಲಿ ಹೋಗ್ತೀರಾ, ಮೈಕ್ರೋಬ್ಸ್ ಅಲ್ಲಿ ಹೋಗ್ತೀರಾ, ಇಷ್ಟು ಓಪನ್ ಇರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಯಾವ ಪಲ್ಯೂಟೆಡ್ ಏರಿಯಾನಲ್ಲಿ ಹೋಗ್ತಾ ಇರ್ತೀವಿ ನಾವು, ಓಕೆ? ಸೊ ಯಾವುದೇ ತರಹದ ಮೈಕ್ರೋಬ್ಸ್ ಇಂದ, ಜರ್ಮ್ಸ್ ಇಂದ ನಾವು ಇಂಟರ್ನಲಿ ಸ್ಟ್ರಾಂಗ್ ಆಗ್ತೀವಿ. ಒಂದು ಶೀಲ್ಡ್ ತರ, ಪ್ರೊಟೆಕ್ಟಿವ್ ಶೀಲ್ಡ್ ಆಗುತ್ತೆ ನಿಮ್ಮ ಬಾಡಿ ಒಳಗಡೆ, ಬಿಕಾಸ್ ಆಫ್ ದ ಅಗೇನ್ ಆಮ್ಲಾ ಜ್ಯೂಸ್. ಸೊ ಅದಕ್ಕಾಗಿ ಆಮ್ಲಾ ಜ್ಯೂಸ್ ಅನ್ನು ಕನ್ಸಿಡರ್ ಮಾಡಿ ತಗೊಳ್ಳಿ. ಸೊ ಇಲ್ಲಪ್ಪ ನಮ್ಗೆ ಆಮ್ಲಾ ಜ್ಯೂಸ್ ತಗೊಳಕ್ಕೆ ಸ್ವಲ್ಪ ಇದು ಆಗ್ತಾ ಇದೆ, ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ, ಅಥವಾ ಟ್ರಾವೆಲ್ ಅಲ್ಲಿ ಇದ್ದೀವಿ ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು, ಆಮ್ಲಾ ನಮ್ಗೆ ಬೇಕೇ ಬೇಕು ಅಂದ್ರೆ ಆಮ್ಲಾ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ ಮೋದಿಕೇರಿಂದ. ಸೊ ಹಾಗಾಗಿ ಆಮ್ಲಾ ಟ್ಯಾಬ್ಲೆಟ್, ಸೊ ಅಗೇನ್ 30% ಆಫ್ ಆಕ್ಟಿವ್ ಇಂಗ್ರೀಡಿಯಂಟ್, ಟ್ಯಾನಿನ್ ಸಿಗ್ತಾ ಇದೆ, ವೈಟಮಿನ್ ಸಿ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಶುಗರ್ ಪೇಷಂಟ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಿ ಇದು ಆಮ್ಲಾ ಟ್ಯಾಬ್ಲೆಟ್ ಅನ್ನು ನೀವು ಅವ್ರಿಗೆ ಸಜೆಸ್ಟ್ ಮಾಡಬಹುದು. ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನು ಕೂಡ ಇದು ಮ್ಯಾನೇಜ್ ಮಾಡುತ್ತೆ. 100% ವೀಗನ್ ಅಂಡ್ ವೆಜಿಟೇರಿಯನ್ ಇದೆ, ಸೈವೆಟಿಕ್ ಫಾರ್ಮುಲೇಷನ್ ಇದೆ, ಎನರ್ಜಿ ಪ್ರೊವೈಡ್ ಮಾಡುತ್ತೆ, ಇಮ್ಯುನಿಟಿ ಅನ್ನು ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ, ಮೆಮೊರಿ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಸೊ ಯಾವ್ಯಾವ ತರಹದ ಹೇಳ್ಬೇಕು ನಮ್ಮ ಆಮ್ಲಾ ಬಗ್ಗೆ. ಸೊ ಆಮ್ಲಾದು ಸೋ ಮೆನಿ ಬೆನಿಫಿಟ್ಸ್ ಇದೆ, ಸ್ಪೆಷಲಿ ಇಂಟರ್ನಲಿ ಏನಪ್ಪಾ ಅಂದ್ರೆ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ಕೋಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ಆಮ್ಲಾ ಇಸ್ ದ ಚಾಯ್ಸ್. ಆಮ್ಲವನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಬಹುದು ನಿಮ್ಮ ರೆಗ್ಯುಲರ್ ರುಟೀನ್ ಅಲ್ಲಿ. ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಆಮ್ಲಾ ಟ್ಯಾಬ್ಲೆಟ್ ತಗೊಳ್ಳಿ, ಮನೆಯಲ್ಲಿ ಇದ್ದಾಗ ಆಮ್ಲಾ ಜ್ಯೂಸ್ ಅನ್ನು ಕೂಡ ತಗೋಬಹುದು. 1 ಆಮ್ಲಾ ಟ್ಯಾಬ್ಲೆಟ್ ನೀವು ತಗೊಂಡ್ರೆ ನಮ್ಗೆ 8 ಆಮ್ಲಾ ಫ್ರೂಟ್ ತಿನ್ನುವ ಹಾಗೆ ಅಷ್ಟು ನಮ್ಗೆ ಬೆನಿಫಿಟ್ ಸಿಗ್ತಾ ಇದೆ. 1 ಆಮ್ಲಾ ಟ್ಯಾಬ್ಲೆಟ್ ನೀವು ತಗೊಂಡ್ರೆ ನೀವು 8 ಈ ಆಮ್ಲಾ ಫ್ರೂಟ್ ಅನ್ನು ಕನ್ಸ್ಯೂಮ್ ಮಾಡಿದೀರಾ ಅಷ್ಟು ಬೆನಿಫಿಟ್ಸ್ ನಮ್ಗೆ ಸಿಗ್ತಾ ಇದೆ. ಓಕೆ, ಸೊ ಯಾಕಂದ್ರೆ ಇದರಲ್ಲಿ 30% ಆಕ್ಟಿವ್ ಕಾಂಪೌಂಡ್ ಟ್ಯಾನಿನ್ಸ್ ಇದೆ, ರೈಟ್? ಅಂಡ್ 60 ಟ್ಯಾಬ್ಲೆಟ್ಸ್ ನಮ್ಗೆ ಸಿಗ್ತಾ ಇದೆ ಬರೇ ಬರೇ, ಜಸ್ಟ್ ಕೇವಲ
ಡಿಸ್ಟ್ರಿಬ್ಯೂಟರ್ ಪ್ರೈಸ್ 185 ರುಪೀಸ್ ಅಲ್ಲಿ 60 ಟ್ಯಾಬ್ಲೆಟ್ ಸಿಗ್ತಾ ಇದೆ. ಸೊ 1 ಮಂತ್ ಕಂಪ್ಲೀಟ್ ಕೋರ್ಸ್ ಬರೇ 185 ರುಪೀಸ್ ಅಲ್ಲಿ. ಅಗೇನ್ ನಾನು ಹೇಳಿದೀನಿ, ಆಮ್ಲಾ ಜ್ಯೂಸ್ ತಗೋಬೇಕಾದ್ರೆ ಊಟ ಮಾಡಕ್ಕಿಂತ ಮುಂಚೆ, ಅಂಡ್ ಆಮ್ಲಾ ಟ್ಯಾಬ್ಲೆಟ್ ತಗೋಬೇಕಾದ್ರೆ ಊಟ ಆದ ನಂತರ. ಸೊ ಈ ತರಹ ನೀವು ನಮ್ಮ ಆಮ್ಲಾ ಜ್ಯೂಸ್, ಆಮ್ಲಾ ಟ್ಯಾಬ್ಲೆಟ್ ಅನ್ನು ತಗೋಬಹುದು. ಓಕೆ, ಸೊ ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೈ ಫೇವರೇಟ್ ಪ್ರಾಡಕ್ಟ್ ಅಗೇನ್ ಸ್ಪಿರುಲಿನಾ, ನಮ್ಮ ಇಮ್ಯುನಿಟಿ ಅನ್ನು ಇನ್ಕ್ರೀಸ್ ಮಾಡಕ್ಕೆ. ಊಟ ಆದ ನಂತರ ನಾನಂತೂ ಸ್ಪಿರುಲಿನ ತಗೊಳ್ಳೇ ತಗೊಳ್ತೀನಿ. ಸೊ ಯಾಕಂದ್ರೆ ಇನ್ಕ್ರೀಸ್ ಬ್ರೇಕ್ಫಾಸ್ಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಹೆಚ್ಚು ಕಡಿಮೆ ಆದ್ರೆ, ಸೊ ಅದನ್ನು ಫುಲ್ಫಿಲ್ ಮಾಡುತ್ತೆ ಸ್ಪಿರುಲಿನ. ಅದಕ್ಕೋಸ್ಕರನೇ ದ ಸೂಪರ್ ಫುಡ್ ಅಂತ ಹೇಳೋದು ಸ್ಪಿರುಲಿನಾಗೆ, ಕರೆಕ್ಟ್ ಅಲ್ವಾ? ಸೊ ಸ್ಪೆಷಲಿ ನೀವು ಸ್ಪಿರುಲಿನವನ್ನು ಕನ್ಸಿಡರ್ ಮಾಡಿ, ನಿಮ್ಮ ಬೇರೆ ಬೇರೆ ತರಹದ ಪ್ರಾಡಕ್ಟ್ಸ್ ಅನ್ನು ತಗೊಳ್ತಾ ಇರ್ತೀರಾ. ಓಕೆ, ಸೋ ಮೆನಿ ಪ್ರಾಡಕ್ಟ್ಸ್ ರೇಂಜ್ ಇದೆ, ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ರಿಕ್ವೈರ್ಮೆಂಟ್, ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ಪ್ರಾಬ್ಲಮ್ ನೀವು ಪ್ರಾಡಕ್ಟ್ಸ್ ಅನ್ನು ತಗೊಳ್ತಾ ಇರ್ತೀರಾ. ಬಟ್ ಯಾರ್ಯಾರು ಸ್ಪಿರುಲಿನವನ್ನು ತಗೊಳ್ತಾ ಇದ್ದೀರಾ, ಸೊ ಬ್ರೇಕ್ಫಾಸ್ಟ್ ಆದ ನಂತರ ತಗೊಳ್ಳೋದು ಮರಿಬೇಡಿ. ಸೊ ಒನ್ ಆಫ್ ದಿ ಅಮೇಸಿಂಗ್ ಪ್ರಾಡಕ್ಟ್ ಸ್ಪಿರುಲಿನ. ಸೊ ಅಗೇನ್ ನಮ್ಮ ಇಂಟರ್ನಲ್ ಹೆಲ್ತ್ ಅನ್ನು ಸಪೋರ್ಟ್ ಮಾಡುತ್ತೆ, ಪ್ರೋಟೀನ್ ಸ್ಪೆಷಲಿ ಪ್ರೊವೈಡ್ ಮಾಡುತ್ತೆ, ಅಂಡ್ ಏನಪ್ಪಾ ಅಂದ್ರೆ ಫ್ಯಾಟ್ ಅನ್ನು ಬರ್ನ್ ಮಾಡಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ರೋಲ್ ಇದೆ ಈ ಪ್ರಾಡಕ್ಟ್. ಅಂಡ್ ಸ್ಪೆಷಲಿ ಮೋಸ್ಟ್ ಆಫ್ ದ ನಾಟ್ ಓನ್ಲಿ ಪ್ರೋಟೀನ್, ಮೋಸ್ಟ್ ಆಫ್ ದ ನಮ್ಗೆ ನ್ಯೂಟ್ರಿಷನ್ ಸಿಗುತ್ತೆ ನಮ್ಮ ಸ್ಪಿರುಲಿನಾದ್ರಿಂದ. ಪ್ರಾಪ್ರೈಟರಿ ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ, ರಿಚ್ ಇನ್ ಪ್ರೋಟೀನ್ಸ್, ರಿಚ್ ಇನ್ ವೈಟಮಿನ್ಸ್, ರಿಚ್ ಇನ್ ಮಿನರಲ್ಸ್ ಅಂಡ್ ಎಸೆನ್ಶಿಯಲ್ ಫ್ಯಾಟಿ ಆಸಿಡ್ಸ್. ಸೊ ಆಲ್ ದಿಸ್ ಇಂಗ್ರೀಡಿಯಂಟ್ಸ್ ಅಲ್ಲಿ, ಆಲ್ ದಿಸ್ ನ್ಯೂಟ್ರಿಯಂಟ್ಸ್ ಅಲ್ಲಿ ಇದು ರಿಚ್ ಆಗಿದೆ. ಸೊ ಅದಕ್ಕಾಗಿ ನಾವು ಹೇಳೋದು ಸ್ಪಿರುಲಿನಾಗೆ ಸೂಪರ್ ಫುಡ್ ಅಂತ. ಫೈಟೋ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತಾ ಇದೆ ನಮ್ಗೆ, ಬ್ಲೂ ಗ್ರೀನ್ ಆಲ್ಗೈ, ಗ್ರೀನ್ ಕಲರ್ ಏನಿದೆ ಫೈಟೋ ನ್ಯೂಟ್ರಿಯೆಂಟ್ ಇದೆ, ಇದು ಬ್ಲೂ ಗ್ರೀನ್ ಆಲ್ಗೈಯಿಂದ ನಮ್ಗೆ ಸಿಗ್ತಾ ಇರುವಂತಹದ್ದು. ಸೊ ಫೈಟೋ ನ್ಯೂಟ್ರಿಯೆಂಟ್ ಸಿಗ್ತಾ ಇದೆ. ಸೊ ಕೊಲೆಸ್ಟ್ರಾಲ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಕ್ಕೆ, ವೇಟ್ ಅನ್ನು ಕೂಡ ಮ್ಯಾನೇಜ್ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಈ ಸ್ಪಿರುಲಿನಾಗೆ ಆರ್ಗ್ಯಾನಿಕ್ ಸ್ಪಿರುಲಿನ ಪೌಡರ್ಗೆ ನಾವು ಸ್ಪೆಷಲಿ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಒನ್ ಆಫ್ ದ ವೆರಿ ವೆರಿ ಪ್ರಿಸ್ಟೀನ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಈ ಪ್ರಾಡಕ್ಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಅದಕ್ಕೋಸ್ಕರ ಕೂಡ ನಾವು ಸ್ಪಿರುಲಿನಾಗೆ ನಮ್ಗೆ ನಮ್ಮ ಸ್ಪಿರುಲಿನಾಗೆ ಸಿಕ್ಕಿರೋದು ಅಗೇನ್ ಸರ್ಟಿಫಿಕೇಶನ್, ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ ಕೂಡ ಸಿಕ್ಕಿದೆ, USDA USA ಇಂದ ಸರ್ಟಿಫಿಕೇಶನ್ ಸಿಕ್ಕಿದೆ, ನೇಚರ್ಲ್ಯಾಂಡ್ ಆರ್ಗ್ಯಾನಿಕ್ ಅಂತ ಜರ್ಮನಿ ಕಡೆಯಿಂದ ಇಂಟರ್ನ್ಯಾಷನಲ್ ಗ್ರೇಡೆಡ್ ಸರ್ಟಿಫಿಕೇಶನ್ ಸಿಕ್ಕಿದೆ, ಈಕೋಸರ್ಟ್ ಅಂತ ಫ್ರಾನ್ಸ್ ಇಂದ ಮೂರು ತರಹದ ಸರ್ಟಿಫಿಕೇಶನ್, ಮೂರು ಕೂಡ ಇಂಟರ್ನ್ಯಾಷನಲ್ ಗ್ರೇಡೆಡ್ ಸರ್ಟಿಫಿಕೇಶನ್ ಸಿಕ್ಕಿರೋದು. ಸೊ ಅದಕ್ಕಾಗಿ ಸ್ಪಿರುಲಿನಾ ಇಸ್ ಅ ಸೂಪರ್ ಫುಡ್ ಅಂಡ್ ಸ್ಪಿರುಲಿನಾ ಇಸ್ ಅ ಸೂಪರ್ ಪ್ರಾಡಕ್ಟ್, ಕರೆಕ್ಟ್ ಅಲ್ವಾ? ಸೊ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂತಹ, ಇಂಟರ್ನ್ಯಾಷನಲ್ ಗ್ರೇಡೆಡ್ ಸರ್ಟಿಫಿಕೇಶನ್ ಸಿಗುವಂತಹ ನಮ್ಮ ಪ್ರಾಡಕ್ಟ್ ಯಾವ್ದಪ್ಪ ಅಂತ ಹೇಳಿದ ತಕ್ಷಣ ಸ್ಪಿರುಲಿನಾ ಅಂತ ಮೈಂಡ್ ಅಲ್ಲಿ ಠಕ್ ಅಂತ ಬರಬೇಕು. ಸೊ ಅದಕ್ಕಾಗಿ ಸ್ಪಿರುಲಿನಾ ತಗೊಳ್ಳಿ, ಸ್ಪಿರುಲಿನ ಬೆನಿಫಿಟ್ಸ್ ಅನ್ನು ಎಂಜಾಯ್ ಮಾಡಿ. ಒನ್ ಆಫ್ ದಿ ಅಮೇಝಿಂಗ್ ಸೂಪರ್ ಫುಡ್, ಬ್ರೇಕ್ಫಾಸ್ಟ್ ಆದ ನಂತರ ನೀವು ಇದನ್ನು ಕನ್ಸಿಡರ್ ಮಾಡೋದು ಮರಿಬೇಡಿ. ವೆರಿ ವೆರಿ ಎನರ್ಜೆಟಿಕ್ ಇರ್ತೀರಾ, ಟಯರ್ಡ್ನೆಸ್ ಕಡಿಮೆ ಇರುತ್ತೆ. ಓಕೆ, ಬಾಡಿನಲ್ಲಿ ಎನರ್ಜಿ ಇರುತ್ತೆ, ಯಾವುದೇ ತರಹದ ಡಯಟ್ ಅಲ್ಲಿ ಏನಾದ್ರೂ ಕಡಿಮೆ ಇದ್ರೆ, ಸೊ ಇನ್ ಕೇಸ್ ಪ್ರೋಟೀನ್ ತಗೊಳ್ತಾ ಇಲ್ಲ ನೀವು ಡಯಟ್ ಅಲ್ಲಿ, ಇಡ್ಲಿ ದೋಸೆ ತಗೊಳ್ತಾ ಇದ್ದೀರಾ, ಅಂತ ಸಿಚುವೇಶನ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗ್ತಾ ಇದೆ? ಬರೇ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ ಸಿಗ್ತಾ ಇದೆ, ರೆಸ್ಟ್ ಆಫ್ ದ ಇಂಗ್ರೀಡಿಯಂಟ್ಸ್ ನಮ್ಗೆ ಸಿಗಲ್ಲ, ನ್ಯೂಟ್ರಿಯೆಂಟ್ಸ್. ಸೊ ಅದರದ್ದು ಡೆಫಿಷಿಯನ್ಸಿ ಅನ್ನು ಫುಲ್ಫಿಲ್ ಮಾಡಕ್ಕೆ ನಮ್ಮ ಸ್ಪಿರುಲಿನ ತಗೋಬಹುದು. ನಮ್ಮ ಬಾಡಿಯನ್ನು ಕ್ಲೀನ್ ಮಾಡುತ್ತೆ, ಫೋರ್ಟಿಫೈ ಮಾಡುತ್ತೆ, ಅಂಡ್ ಎನರ್ಜಿ ಅನ್ನು ರೀಸ್ಟೋರ್ ಕೂಡ ಮಾಡುತ್ತೆ. ಸೊ ಹೆಲ್ದಿ ಲಿವರ್, ಹೆಲ್ದಿ ನಮ್ಮ ಇಮ್ಯುನಿಟಿಗೋಸ್ಕರ, ಹೆಲ್ದಿ ಹೇರ್ಗೋಸ್ಕರ, ಹೆಲ್ದಿ ಸ್ಕಿನ್ಗೋಸ್ಕರ, ಸ್ಟ್ರೆಸ್ ಅನ್ನು ಫೈಟ್ ಮಾಡಕ್ಕೆ, ಐರನ್ ಡೆಫಿಷಿಯನ್ಸಿ, ಅನೆಮಿಕ್ ಪೇಷಂಟ್ ಯಾರ್ಯಾರು ಇರ್ತಾರೆ, ಸೊ ಅವ್ರಿಗೆ ಕೂಡ ಸ್ಪಿರುಲಿನವನ್ನು ನೀವು ಸಜೆಸ್ಟ್ ಮಾಡಬಹುದು. ಸ್ಪಿರುಲಿನ ಮತ್ತೆ ನೋನಿ ಕಾಂಬಿನೇಷನ್ ಸಜೆಸ್ಟ್ ಮಾಡಬಹುದು ಅನೆಮಿಕ್ ಪೇಷಂಟ್ ಅವರಿಗೆ. ಸೊ ಈ ತರ ನೀವು ಪ್ರಾಡಕ್ಟ್ ಕಾಂಬಿನೇಷನ್ಸ್ ಅನ್ನು ಯೂಸ್ ಮಾಡಿ ನಮ್ಮ ಸ್ಪಿರುಲಿನವನ್ನು ತಗೋಬಹುದು. ಸೊ ಸ್ಪಿರುಲಿನದು 1 ಕ್ಯಾಪ್ಸಲ್ 2 ಸಲ ತಗೋಬಹುದು ಊಟ ಆದ ನಂತರ. ಓಕೆ, ಬಟ್ ಸ್ಪೆಷಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ತಗೊಳ್ಳಿ, ಎನರ್ಜಿ ಕೂಡ ಇರುತ್ತೆ, ಅಂಡ್ ತುಂಬಾ ಚೆನ್ನಾಗಿ ನಮ್ಮ ಹೆಲ್ತ್ ಮೇಲೆ ಬೆನಿಫಿಟ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಈ ತರ ಆಯ್ತು ನಮ್ಮ ಸ್ಪಿರುಲಿನ. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಗಿಲ್ಲಾಯ್. ವೆರಿ ರೀಸೆಂಟ್ ಆಗಿ 1-3 ಮಂತ್ಸ್ ಬ್ಯಾಕ್ ಲಾಂಚ್ ಆಗಿರುವಂತಹ ಗಿಲ್ಲಾಯ್, ದ ಅಮೃತ ಆಫ್ ಆಯುರ್ವೇದ ಅಂತ ಹೇಳೋದು ಗಿಲ್ಲಾಯ್ ಅಂತ. ಈ ತರಹದ ನೀವು ಲೀಫ್ ಅನ್ನು ನೋಡಿರ್ತೀರಾ, ಈ ತರಹದ ಒಂದು ಲೀವ್ ಏನ್ ಹೇಳ್ತೀವಪ್ಪ, ಸೊ ಈ ತರಹ ನಾವು ಎಲೆಯನ್ನು ನೋಡಿರ್ತೀವಿ. ಸೊ ಈ ಎಲೆ ತರಹ ಕಾಣುವಂತಹ ಒಂದು ಇದು ಏನಿದೆ, ತುಂಬಾ ಚೆನ್ನಾಗಿ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ, ಇಮ್ಯುನಿಟಿ ಅನ್ನು ಇನ್ಕ್ರೀಸ್ ಮಾಡುತ್ತೆ, ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬ್ಲಡ್ ಅನ್ನು ಕೂಡ ಇದು ಪ್ಯೂರಿಫೈ ಮಾಡುತ್ತೆ. ಇಮ್ಯುನಿಟಿ ಅನ್ನು ಇನ್ಕ್ರೀಸ್ ಮಾಡಕ್ಕೆ ಕೂಡ ಗಿಲಾಯ್ ಅನ್ನು ಯೂಸ್ ಮಾಡಬಹುದು. ಗಿಲಾಯ್ಗೆ ಸೈಂಟಿಫಿಕ್ ನೇಮ್ ಆಗಿ ನಾವು ತಿನೋಸ್ಪೋರಾ ಕಾರ್ಡಿಫೋಲಿಯಾ ಅಂತ ಹೇಳ್ತೀವಿ, ಅಮೃತವರ್ಷಿಣಿ ಅಮೃತ ಅಂತ ನಾವು ಹೇಳ್ತೀವಿ. ಸೊ ಅಮೃತ್ ಅಂತ ಹಿಂದಿನಲ್ಲಿ ಹೇಳ್ತೀವಿ. ಸೊ ಇದು ಒನ್ ಆಫ್ ದ ವರ್ಸಟೈಲ್ ಹರ್ಬ್ ಆಗಿದೆ.
ವರ್ಸಟೈಲ್ ಹಬ್ ಅಂತ ಹೇಳಿದ ತಕ್ಷಣ ಒಂದೇ ಒಂದ್ ಕೆಲಸ ಒಂದೇ ಒಂದ್ ಪ್ರಾಬ್ಲಮ್ ಅಲ್ಲಿ ಕೆಲಸ ಮಾಡುವ ತರಹ ಪ್ರಾಡಕ್ಟ್ ಅಲ್ಲ, ಹಲವಾರು ರೀತಿಯ ಪ್ರಾಬ್ಲಮ್ಸ್ ಗಳನ್ನು ಇದು ನಮ್ಗೆ ಸಪೋರ್ಟ್ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುವಂತಹ ಪ್ರಾಡಕ್ಟ್ಗೆ ನಾವು ವರ್ಸಟೈಲ್ ಅಂತ ಹೇಳೋದು. ಸೊ ಈ ಪ್ರಾಡಕ್ಟ್ಗೆ ವರ್ಸಟೈಲ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಸೋ ಮೆನಿ ಬೆನಿಫಿಟ್ಸ್ ಇದೆ ಈ ಪ್ರಾಡಕ್ಟ್. ಬ್ಲಡ್ ಅನ್ನು ಪ್ಯೂರಿಫೈ ಇಂದ ಹಿಡಿದು ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡುವಂತಹ ಪ್ರೊಸೆಸ್ ಅಂತ ಹೇಳ್ಬಹುದು. ಸ್ಪೆಷಲಿ ಯೂರಿಕ್ ಆಸಿಡ್ ಯಾರ್ಯಾರ ಬಾಡಿನಲ್ಲಿ ಜಾಸ್ತಿ ಆಗಿರುತ್ತೆ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಬಹುದು. ಸ್ಪೆಷಲಿ ಶುಗರ್ ಪೇಷಂಟ್ಸ್ ಗೆ ಇರ್ಬಹುದು, ಹಾರ್ಟ್ ರಿಲೇಟೆಡ್ ಪೇಷಂಟ್ಸ್ ಗೆ ಇರ್ಬಹುದು. ಸೊ ಇದನ್ನು ನಾವು ಸಜೆಸ್ಟ್ ಮಾಡಬಹುದು. ಸ್ಪೆಷಲಿ ಯಾರ್ಯಾರಿಗೆ ತುಂಬಾ ಟೆಂಪರೇಚರ್ ಇರುತ್ತೆ, ತುಂಬಾ ಫೀವರ್ ಬರ್ತಾ ಇರುತ್ತೆ ವೆರಿ ಫ್ರೀಕ್ವೆಂಟ್ ಆಗಿ, ಸೊ ಅಂಥವ್ರಿಗೆ ಕೂಡ ಸಜೆಸ್ಟ್ ಮಾಡಬಹುದು. ಓಕೆ, ಸೊ ನಿಮ್ಮ ಸ್ಪೆಷಲಿ ಗಿಲಾಯ್ಗೆ ಆಯುಷ್ ಮಿನಿಸ್ಟ್ರಿ ಇಂದ ಆಂಟಿ ಕೋವಿಡ್ ಪ್ರೋಟೋಕಾಲ್ ಗೋಸ್ಕರ ಕೂಡ ನಾವು ಗಿಲಾಯ್ ಅನ್ನು ಸಜೆಸ್ಟ್ ಮಾಡಬಹುದು. ಕೋವಿಡ್ ಪೇಷಂಟ್ಸ್ ಗೋಸ್ಕರ ಕೂಡ ಇಮ್ಯುನಿಟಿ ಅನ್ನು ಎನ್ಹಾನ್ಸ್ ಮಾಡುತ್ತೆ. ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಗೆ, ನಮ್ಮ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕಾಫಿಂಗ್, ಅಸ್ತಮಾ ರಿಲೇಟೆಡ್ ಇಶ್ಯೂಸ್ ಗೆ ಕೂಡ ನೀವು ಸಜೆಸ್ಟ್ ಮಾಡಬಹುದು. ಯಾರ್ಯಾರಿಗೆ ಈ ತರ ಮಂಡಿ ನೋವು ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಕೂಡ ಸಜೆಸ್ಟ್ ಮಾಡಬಹುದು. ಕ್ರಾನಿಕ್ ಫೀವರ್, ವೆರಿ ಹೈ ಫೀವರ್ ಗೆ ನಾವು ಕ್ರಾನಿಕ್ ಫೀವರ್ ಅಂತ ಹೇಳೋದು. ಫೀವರ್ ಅಲ್ಲಿ ಕೂಡ ನೀವು ಸ್ಪೆಷಲಿ ಗಿಲಾಯ್ ಅನ್ನು ಯೂಸ್ ಮಾಡಬಹುದು ನ್ಯಾಚುರಲ್ ವೇ ನಲ್ಲಿ ನಾರ್ಮಲೈಸ್ ಮಾಡಕ್ಕೆ ಟೆಂಪರೇಚರ್ ಅನ್ನು. ಓಕೆ, ಸೊ ತುಂಬಾ ದಿನದಿಂದ ಒಂದು ಕ್ರಾನಿಕ್ ಫೀವರ್ ನಡೀತಾ ಇರುತ್ತೆ, ಓಕೆ, ಕಡಿಮೆ ಆಗ್ತಾ ಇರಲ್ಲ ಫೀವರ್. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ತಗೋಬಹುದು ಗಿಲಾಯ್ದು ಸಪೋರ್ಟ್. ಯಾವುದೇ ತರಹದ ಜನರಲ್ ಇನ್ಫೆಕ್ಷನ್ಸ್ ಜೊತೆ ಕೂಡ ಫೈಟ್ ಮಾಡುತ್ತೆ, ಇಮ್ಯುನಿಟಿ ಅನ್ನು ಬೂಸ್ಟ್ ಮಾಡುತ್ತೆ, ಜಾಯಿಂಟ್ ಪೇನ್ಸ್ ಅನ್ನು, ಮಂಡಿ ನೋವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಅನೇಮಿಯಾ ರಿಲೇಟೆಡ್ ಇಶ್ಯೂಸ್ ಅನ್ನು ಸಾರ್ಟ್ ಔಟ್ ಮಾಡುತ್ತೆ. ಓಕೆ, ಸೊ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ಲಿವರ್ ಅನ್ನು ಕೂಡ ಇದು ಡಿಟಾಕ್ಸಿಫೈ ಮಾಡುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಅಲ್ಲಿ ನಮ್ಗೆ ಗಿಲಾಯ್ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಗಿಲಾಯ್ ಸಪೋರ್ಟ್ ತಗೊಳ್ಳಿ. ಅಂಡ್ ಸ್ಪೆಷಲಿ ಯಾರ್ಯಾರು ಶುಗರ್ ಪೇಷಂಟ್ಸ್ ಅಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾಗಿರುತ್ತೆ, ಯೂರಿಕ್ ಆಸಿಡ್ ಟು ಇಂಬ್ಯಾಲೆನ್ಸ್, ಯೂರಿಕ್ ಆಸಿಡ್ ತುಂಬಾ ಜಾಸ್ತಿ ಆಗಿರುತ್ತೆ, ಸೊ ಅಂಥವ್ರಿಗೆ ಕೂಡ ನೀವು ತಗೋಬೇಕಾಗಿರುವಂತಹ ಪ್ರಾಡಕ್ಟ್ ಗಿಲಾಯ್. ಗಿಲಾಯ್ ಅನ್ನು ಯೂಸ್ ಮಾಡಿ ಡೆಫಿನೆಟ್ ಆಗಿ ನೀವು ಲಾಟ್ ಆಫ್ ಡಿಫ್ರೆನ್ಸ್ ಅನ್ನು ನೋಡ್ತೀರಾ. ಸೊ ಅದೇ ತರ ನಮ್ಮ ಇನ್ನೊಂದು ಪ್ರಾಡಕ್ಟ್ ಇದೆ ಇಮ್ಯುನಿಟಿ ನಲ್ಲಿ ನಾವು ಮಾತಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಚವನ್ ಪ್ರಾಷ್. ಸ್ಪೆಷಲಿ ಹಳೇ ಕಾಲದಿಂದ ಟ್ರೆಡಿಷನಲ್ ವೇ ಇಂದ ಟ್ರೆಡಿಷನಲ್ ಫಾರ್ಮ್ ಆಫ್ ಆಯುರ್ವೇದ ನಲ್ಲಿ ಇಮ್ಯುನಿಟಿಗೋಸ್ಕರ ಮೆಡಿಸಿನ್ ಯಾವ್ದಪ್ಪ ಅಂದ್ರೆ ಚವನ್ ಪ್ರಾಶಿ ಅಂತ ಹೇಳ್ತಾರೆ. ಸೊ ನಮ್ಮ ವೆಲ್ ಚವನ್ ಪ್ರಾಶ್ ಇಸ್ ಒನ್ ಆಫ್ ದ ಅಮೇಝಿಂಗ್ ಪ್ರಾಡಕ್ಟ್ ಆಗಿದೆ. 40 ತರಹದ ಆಯುರ್ವೇದಿಕ್ ಹರ್ಬ್ಸ್ ಇಂದ ತಯಾರ್ ಮಾಡುವಂತಹ ನಮ್ಮ ಚವನ್ ಪ್ರಾಶ್ ಏನಿದೆ, ಸ್ಪೆಷಲಿ ನಮ್ಮ ಈ ವತ ಪಿತ್ತ ಕಫ ಅಂತ ಏನಿದೆ ಸ್ಪೆಷಲಿ ನಮ್ಮ ಇದರಲ್ಲಿ ಬಾಡಿನಲ್ಲಿ, ಸೊ ಇದನ್ನು ಎಲಿಮೆಂಟ್ಸ್ ಅನ್ನು ನಾರ್ಮಲೈಸ್ ಮಾಡ್ತಾ ಬ್ಯಾಲೆನ್ಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ಚವನ್ ಪ್ರಾಶ್, ರೈಟ್. ಸೊ ಈ ಚವನ್ ಪ್ರಾಶ್ ಇಂದ ಈಚ್ ಅಂಡ್ ಎವ್ರಿ ತರಹದ ದೋಷಗಳು ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ಒನ್ ಆಫ್ ದ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ ಆಗಿ ಫೀಲ್ ಆಗುತ್ತೆ, ಬಟ್ ಎಸ್ ಚೆನ್ನಾಗಿದೆ. ಸೊ ಇದನ್ನು 40-40 ತರಹದ ಹರ್ಬ್ಸ್ ಇದೆ, ಅದರಲ್ಲಿ ಘೀ ಕೂಡ ಇದೆ, ಸೆಸಿಮೆ ಆಯಿಲ್, ತಿಲ್ ಅಂತ ಹೇಳ್ತೀವಿ ನೋಡಿ, ಸೆಸಿಮೆ ಆಯಿಲ್ ಇದೆ, ಎಳ್ಳು, ಎಳ್ಳಿನ ಆಯಿಲ್ ಅಂತ ಹೇಳ್ಬಹುದು. ಸೊ ಆಮಲ ಇದೆ, ಹನಿ ಇದೆ. ಓಕೆ, ಸೊ ಇದೆಲ್ಲ ಕಾಂಬಿನೇಷನ್ಸ್ ಇಂದ ಡೆಫಿನೆಟ್ ಆಗಿ ನಮ್ಮ ಇಮ್ಯುನಿಟಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಸೊ ಆಮ್ಲ, ಬೇಲ್ ಅಂತ ಹೇಳ್ತೀವಿ, ಬೇಲ್ ಪತ್ರ ಅಂತ ಹೇಳ್ತೀವಿ ನೋಡಿ, ಬಿಲ್ವಾ. ಸೊ ಗುಡುಚಿ ಇದೆ, ಗುಡುಚಿ ಅಂದ್ರೆ ಗಿಲಾಯ್, ಭೂಮಿಯ ಮಲಕಿ, ದ್ರಾಕ್ಷ, ಓಕೆ, ಮುಸ್ತ, ಪಿಪ್ಲಿ, ಗೋಕ್ಷುರ, ಚಂದನ್, ಓಕೆ, ಇಲೈಚಿ, ಸೊ ಈ ತರಹದ ಬ್ಲಾಕ್ ಇಲೈಚಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಂಟಿ ಮೈಕ್ರೋಬಿಯಲ್ ಅಂಡ್ ಡಿಟಾಕ್ಸಿಫಿಕೇಶನ್ ಪ್ರಾಪರ್ಟಿ ಇರುವಂತಹ, ನಮ್ಮ ಯೂರಿಕ್ ಆಸಿಡ್ ಯಾರು ಜಾಸ್ತಿ ಇರುತ್ತೆ, ಯೂರಿನರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನು ಕೂಡ ನಾರ್ಮಲೈಸ್ ಮಾಡೋದ್ರಿಂದ ಹಿಡಿದು ಆಲ್ ದ ದೋಷಸ್ ಅನ್ನು ಬ್ಯಾಲೆನ್ಸ್ ಮಾಡುವಂತಹ ಬೆನಿಫಿಟ್ ಇರುತ್ತೆ ಇದರಲ್ಲಿ. ನಮ್ಮ ಇಮ್ಯುನಿಟಿ ಅನ್ನು ಸಪೋರ್ಟ್ ಮಾಡುತ್ತೆ, ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ಸ್, ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಅನ್ನು ಟಾಕ್ಸ್ ಮಾಡ್ತಾ, ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡ್ತಾ, ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ, ರೆಗ್ಯುಲೇಟ್ ಮಾಡ್ತಾ ಸ್ಟಾಮಿನಾವನ್ನು. ಸೊ ಆಲ್ ದ ಮೆನಿ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅನ್ನು ಕೂಡ ಇದು ರಿಮೂವ್ ಮಾಡಕ್ಕೆ, ಸೊ ಟೋಟಲ್ ಆಗಿ ನಮ್ಮ ಚಮನ್ ಪ್ರಾಶ್ ಇಮ್ಯುನಿಟಿ ಅನ್ನು ಎನ್ಹಾನ್ಸ್ ಮಾಡಕ್ಕೆ ವೆರಿ ವೆರಿ ಪವರ್ಫುಲ್ ಪ್ರಾಡಕ್ಟ್ ಆಗಿದೆ. ಸೊ ಇದನ್ನು ನೀವು ಮಿಲ್ಕ್ ಜೊತೆ ತಗೊಳ್ಳಿ, ಸ್ಪೆಷಲಿ ಅಡಲ್ಟ್ಸ್ 1 teaspoon ತಗೊಳ್ಳಿ. 1 teaspoon ಇರುತ್ತೆ ಅಂದ್ರೆ 1 full of teaspoon ತಗೊಳ್ಳಿ. ಸೊ ಅಲಾಂಗ್ ವಿತ್ ದಟ್ ನೀವು ಏನ್ ಮಾಡ್ಬೇಕು, ಮಿಲ್ಕ್ ಅನ್ನು ತಗೊಳ್ಳಿ, 1 glass of ಮಿಲ್ಕ್ ಅನ್ನು ತಗೊಳ್ಳಿ. ಸೊ ಅದೇ ತರ ನೀವು ಮಕ್ಕಳಿಗೆ ಕೊಡ್ಬೇಕಂದ್ರೆ ಕೂಡ ನೀವು 1/2 quantity ಕೊಡಿ. 1 spoon ನೀವು ತಗೊಳ್ತೀರಾ, 1/2 quantity ನೀವು ಚವನ್ಪ್ರಾಶ್ದು ಅವ್ರಿಗೆ ಕೊಡಬಹುದು. ಸೊ ಅದು ಆದ್ಮೇಲೆ ಮಿಲ್ಕ್ ಕೊಡಿ, ಒಂದು ಬಿಸಿಯಾಗಿರುವಂತಹ ಕುಡಿಯೋ ತರಹ ಇರುವಂತಹ ಮಿಲ್ಕ್ ಅನ್ನು ಕುಡೀರಿ. ಸೊ ವೆರಿ ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ ಇಷ್ಟು ಜಾಸ್ತಿಯಾಗಿ ನಮ್ಗೆ ಬೆನಿಫಿಟ್ ಸಿಗ್ತಾ ಇದೆ ಆಯುರ್ವೇದ ಹರ್ಬ್ಸ್ ಇಂದ. ಸೊ ಇದನ್ನು ಯೂಸ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಪ್ರೈಸ್ 187 rupees ಅಲ್ಲಿ ಮಾತ್ರ ಅವೈಲೇಬಲ್ ಇದೆ.
ಸೊ ಇದು ಆಯ್ತು ನಮ್ಮ ಇಮ್ಯುನಿಟಿ ರಿಲೇಟೆಡ್ ಬಗ್ಗೆ ಟಾಪಿಕ್. ಸೊ ಡಿಟಾಕ್ಸಿಫಿಕೇಶನ್ ಅಲ್ಲಿ ಸೊ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಜಸ್ಟ್ ಸ್ಟೇ ಟ್ಯೂನ್ ಆಗಿರಿ. ಸೊ ಡಿಟಾಕ್ಸಿಫಿಕೇಶನ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಆಲ್ರೆಡಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ನಮ್ಮ ಇಮ್ಯುನಿಟಿ ಇತ್ತು ಅಂಡ್ ಡೆಫಿನೆಟ್ ಆಗಿ ಡಿಟಾಕ್ಸಿಫಿಕೇಶನ್ ಇದೆ. ಸೊ ಅದಕ್ಕಾಗಿ ಡಿಟಾಕ್ಸಿಫಿಕೇಶನ್ ಅಲ್ಲಿ ಯಾವ ಪ್ರಾಡಕ್ಟ್ ಬರ್ತಾ ಇದೆ, ಸೊ ಅದರ ಬಗ್ಗೆ ಕೂಡ ನಾವು ಮಾತಾಡ್ಬೇಕಾಗಿರುತ್ತೆ. ಸೊ ಯಸ್, ಡಿಟಾಕ್ಸಿಫಿಕೇಶನ್ ಅಲ್ಲಿ ಒನ್ ಪ್ರಾಡಕ್ಟ್ ಈಸ್ ಡಿಟಾಕ್ಸ್, ಕರೆಕ್ಟ್ ಅಲ್ವಾ? ಸೊ ಈ ಡಿಟಾಕ್ಸ್ ಅಂತೂ ಡೆಫಿನೆಟ್ ಆಗಿ ಎಲ್ಲಾರ್ ಲೈಫ್ ಅಲ್ಲಿ ತಗೊಳ್ಳೇಬೇಕಾಗಿರುತ್ತೆ. ರೆಗ್ಯುಲರ್ ಆಗಿ ಈ ಪ್ರಾಡಕ್ಟ್ ಕೂಡ ಒಂದ್ ಕಂಪಲ್ಷನ್ ಪ್ರಾಡಕ್ಟ್. ಯಾವ ತರ ನೀವು ನೋನಿ ಕಂಪಲ್ಸರಿ ಅಂತ ಇಟ್ಕೊಂಡಿದ್ರ, ಸೊ ಅದೇ ತರ ಡಿಟಾಕ್ಸ್ ಕೂಡ ಒಂದ್ ಕಂಪಲ್ಷನ್ ಪ್ರಾಡಕ್ಟ್ ಆಗಿ ನಿಮ್ಮ ರೆಗ್ಯುಲರ್ ರುಟೀನ್ ಅಲ್ಲಿ ಇಟ್ಕೊಳ್ಳಿ. ಸೊ ಯಾಕಂದ್ರೆ ರೆಗ್ಯುಲರ್ ಡೇ ಟು ಡೇ ಬೇಸಿಸ್ ಮೇಲೆ ನಮ್ಮ ದೇಹದಲ್ಲಿ ಒಳಗಡೆ ಹೆಲ್ತ್ ಅಲ್ಲಿ ಲಾಟ್ ಆಫ್ ಟಾಕ್ಸಿನ್ಸ್ ಡೆಪಾಸಿಟ್ ಆಗ್ತಾ ಇರುತ್ತೆ, ಲಾಟ್ ಆಫ್ ಟಾಕ್ಸಿನ್ಸ್. ಓಕೆ, ಸ್ಮೋಕಿಂಗ್ ಮುಖಾಂತರ, ಓಕೆ, ನಮ್ಮ ಫುಡ್ ಹ್ಯಾಬಿಟ್ ಮುಖಾಂತರ ಇರ್ಬೋದು, ಪೊಲ್ಯೂಷನ್ ಇಂದ ಇರ್ಬೋದು, ನಾವು ಮೆಡಿಸಿನ್ಸ್ ತಗೊಳ್ತಾ ಇದೀವಿ ಅದರಿಂದ ಇರ್ಬೋದು, ಪ್ರಿಸರ್ವೇಟಿವ್ಸ್ ಇರ್ಬೋದು ನಮ್ಮ ಊಟನಲ್ಲಿ, ಓಕೆ, ಸೋ ಮೆನಿ ರೀಸನ್ಸ್ ಇಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಟಾಕ್ಸಿನ್ಸ್ ಇಂದ ನಮ್ಮ ಬಾಡಿನಲ್ಲಿ ಸಮ್ಟೈಮ್ಸ್ ಎಕ್ಸ್ಟರ್ನಲ್ಲಿ ಯಾರ್ಯಾರ ಬಾಡಿನಲ್ಲಿ ಯಾರ್ಯಾರ ದೇಹದಲ್ಲಿ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಇರುತ್ತೆ, ಅವ್ರಿಗೂ ನೀವು ಎಕ್ಸ್ಟರ್ನಲ್ಲಿ ಅಬ್ಸರ್ವ್ ಮಾಡಬಹುದು ತುಂಬಾ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ ಅವ್ರ ಬಾಡಿಯಿಂದ ಕೆಟ್ಟದಾಗಿ. ಅದೇ ತರ ಬಾಯಿಂದ ತುಂಬಾ ಗಲೀಜಾಗಿ ಇರುವಂತಹ ವಾಸನೆ ಬರ್ತಾ ಇರುತ್ತೆ. ಓಕೆ, ಸೊ ಅಂಡ್ ಸ್ಕಿನ್ ರಿಲೇಟೆಡ್ ತುಂಬಾ ಜಾಸ್ತಿ ಇಚ್ಚಿಂಗ್ ಆಗೋದು, ಇದು ಕೂಡ ಟಾಕ್ಸಿನ್ಸ್ ಜಾಸ್ತಿ ಆಗಿದ್ಮೇಲೆನೆ ಬರೋದು. ಅದೇ ತರ ಇಮ್ಯುನಿಟಿ ಲೋ ಆಗೋದು, ಸೊ ಬಿಕಾಸ್ ಆಫ್ ಟಾಕ್ಸಿನ್ಸ್ ಅಗೇನ್, ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬರೋದು. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳಿ ಅಂಡ್ ಡಿಟಾಕ್ಸ್ ಅನ್ನು ಇಮಿಡಿಯೇಟ್ ಆಗಿ ಶುರು ಮಾಡಿ. ಸೊ ನಮ್ಮ ಬ್ಲಡ್ ಪ್ಯೂರಿಫೈ ಆಗಿಲ್ಲ, ಬ್ಲಡ್ ಅಲ್ಲಿ ಬರೀ ಟಾಕ್ಸಿನ್ಸ್ ಮಾತ್ರ ಇದೆ ಅಂದ್ರೆ ಈ ತರಹ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಎಕ್ಸಿಮಾ, ಇಚ್ಚಿಂಗ್ ಆಗೋದು, ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಲಿವರ್ ಹೆಲ್ತ್ ಕೂಡ ಸ್ಪಾಯ್ಲ್ ಆಗಬಹುದು. ಸೊ ಅದಕ್ಕಾಗಿ ನಾವು ಡೆಫಿನೆಟ್ ಆಗಿ ನಮ್ಮ ದೇಹದಲ್ಲಿ ಇರುವಂತಹ ಕ್ರಿಯೇಟ್ ಆಗ್ತಾ ಇರುವಂತಹ ರೆಗ್ಯುಲರ್ ಬೇಸಿಸ್ ಮೇಲೆ ಟಾಕ್ಸಿನ್ಸ್ ಅನ್ನು ನಾವು ರಿಮೂವ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಮ್ಮ ಹತ್ರ ಸೊಲ್ಯೂಷನ್ ಡೆಫಿನೆಟ್ ಆಗಿ ಡಿಟಾಕ್ಸ್ ಇದೆ. ಇದರಲ್ಲಿ 8 ತರಹದ ಹರ್ಬ್ಸ್ ಇದೆ, ನ್ಯಾಚುರಲ್ ಹರ್ಬ್ಸ್, ನೀಮ್, ಕುಟಿಕಿ, ತ್ರಿಫಲ, ಬಕ್ಷಿ, ಕಲ್ಮೇಗ್, ವರುಣ್, ಬೃಹತಿಕಾ ಅಂಡ್ ಲಿಂಗರಾಜ್. ಸೊ ಈಚ್ ಅಂಡ್ ಎವ್ರಿ ಇಂಗ್ರೀಡಿಯಂಟ್ ದು ಯೂನಿಕ್ ಬೆನಿಫಿಟ್ಸ್ ಇದೆ, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ವೈರಲ್ ಪ್ರಾಪರ್ಟೀಸ್ ಇದೆ. ನೀಮ್ ದು, ಕಲ್ಮೇಗ್ ದು ಏನಪ್ಪಾ ಅಂದ್ರೆ ಡೈಜೆಷನ್ ಅನ್ನು ಸಪೋರ್ಟ್ ಮಾಡುತ್ತೆ ಅಂಡ್ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡುತ್ತೆ. ತ್ರಿಫಲ ಕೂಡ ಡೈಜೆಷನ್ ಅನ್ನು ಸಪೋರ್ಟ್ ಮಾಡುತ್ತೆ ಅಂಡ್ ಸ್ಪೆಷಲಿ ನಮ್ಮ ಕೋಲಾನ್ ಏನಿದೆ ನಮ್ಮ ಕರುಳಿನ ಕರುಳಿನಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡುತ್ತೆ. ತ್ರಿಫಲ ಅಂತ ಹೇಳಿದ ತಕ್ಷಣ ಮತ್ತೆ ಮೂರು ತರಹದ ಫ್ರೂಟ್ಸ್ ದು ಕಾಂಬಿನೇಷನ್. ಸೊ ಅದೇ ತರ ರೋಹತಿಕ ಇದೆ, ಸೊ ಬ್ಲಡ್ ಅನ್ನು ಪ್ಯೂರಿಫೈ ಮಾಡುತ್ತೆ, ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ಕುಟಿಕಿ ಕೂಡ ನಮ್ಮ ಹೆಲ್ದಿ ಸ್ಕಿನ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ, ಲಿವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಬಪಚಿ ಕೂಡ ಏನಪ್ಪಾ ಅಂದ್ರೆ ಸ್ಪೆಷಲಿ ಸ್ಕಿನ್ ನಲ್ಲಿ ನಿಮ್ಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ ನೋಡಿ, ಎಕ್ಸಿಮಾ, ಸೋರಿಯಾಸಿಸ್, ಸೊ ವಿಟಿಲಿಗೋ ಅಂತ ಏನ್ ಹೇಳ್ತೀವಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಇದು ಕೂಡ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡಕ್ಕೆ ಬಪ್ಚಿ ಸಪೋರ್ಟ್ ಮಾಡುತ್ತೆ. ವರುಣ್ ಅಗೇನ್ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡುತ್ತೆ ಓವರ್ ಆಲ್ ಬಾಡಿಯಿಂದ. ಭೈಂಗರಾಜ್ ಇಂದ ನಮ್ಮ ಹೇರ್ಗೋಸ್ಕರ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್, ನ್ಯಾಚುರಲ್ ಹರ್ಬ್ಸ್ ಇಂದ ನಮ್ಗೆ ಬೆನಿಫಿಟ್ ಸಿಗ್ತಾ ಇದೆ. ಸೊ ಓವರ್ ಆಲ್ ನಮ್ಮ ಬಾಡಿಯಿಂದ ನಮ್ಮ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಟಾಕ್ಸಿನ್ಸ್ ಎಲಿಮಿನೇಟ್ ಆಗ್ತಾ ಇದೆ, ಬ್ಲಡ್ ಪ್ಯೂರಿಫೈ ಆಗ್ತಾ ಇದೆ, ನಮ್ಮ ಲಿವರ್ ಸ್ಲಗಿಶ್ ಲಿವರ್ ಏನ್ ನಮ್ಮ ಲಿವರ್ ಅಲ್ಲಿ ಆಕ್ಚುಲಿ ಡಿಟಾಕ್ಸಿಫಿಕೇಶನ್ ಎಂಟೈರ್ ಪ್ರೊಸೆಸ್ ಮಾಡೋದು ನಮ್ಮ ಲಿವರ್. ಸೊ ಲಿವರ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಈ ಲಿವರ್ ಅನ್ನು ಹೆಲ್ದಿ ಆಗಿ ಇಟ್ಕೊಳಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ ನಮ್ಮ ಡಿಟಾಕ್ಸ್. ಸೊ ಪ್ರಾಪರ್ ಡೈಜೆಷನ್, ಆಕ್ನಿ ರಿಲೇಟೆಡ್ ಬ್ಲೆಮಿಷಸ್ ಅಂದ್ರೆ ಮಾರ್ಕ್ಸ್, ನಿಮ್ಮ ಸ್ಕಿನ್ ಅಲ್ಲಿ ಮಾರ್ಕ್ಸ್ ಬರೋದು, ಸೊ ಅಗೇನ್ ಬಿಕಾಸ್ ಆಫ್ ದ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಇರುವಾಗಲೇ. ಸೊ ಸ್ಕಿನ್ ರಿಲೇಟೆಡ್ ಕಾಂಪ್ಲೆಕ್ಷನ್, ನಿಮ್ಮ ಸ್ಕಿನ್ ದು ನ್ಯಾಚುರಲ್ ಕಲರ್ ಮೇಂಟೈನ್ ಆಗ್ತಾ ಇಲ್ಲ, ಡಾರ್ಕ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದ್ರೆ ಕೂಡ ಅಗೇನ್ ಟಾಕ್ಸಿನ್ಸ್. ಸೊ ಅದಕ್ಕಾಗಿ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಸರಿಯಾಗಿ ಆಗ್ತಾ ಇರಬೇಕು. ಸೊ ಅದಕ್ಕಾಗಿ ಡಿಟಾಕ್ಸ್ ಅನ್ನು ತಗೊಳ್ಳಿ. ಸೊ ಬಿಫೋರ್ ಫುಡ್, ನಿಮ್ಮ ಊಟ ಮಾಡಕ್ಕಿಂತ ಮುಂಚೆ ಬಿಫೋರ್ ಮೀಲ್ ತಗೊಳ್ಳಿ ಇದನ್ನು, 1-1 ಟ್ಯಾಬ್ಲೆಟ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಸೊ ಕಂಪ್ಲೀಟ್ ಆಗಿ ಡಿಟಾಕ್ಸಿಫಿಕೇಶನ್ ಮಾಡಿ ನಿಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಪ್ಪ ಅಂದ್ರೆ ಡಿಟಾಕ್ಸಿಫಿಕೇಶನ್ ಇಸ್ ದ ಪ್ರೊಸೆಸ್. ಈ ಪ್ರೊಸೆಸ್ ಅನ್ನು ಸರಿಯಾಗಿ ಮಾಡ್ಕೊಳ್ಳಕ್ಕೆ ಸಪೋರ್ಟ್ ಮಾಡಕ್ಕೆ ನಮ್ಗೆ ಸಿಗುತ್ತೆ ಸಹಾಯ ನಮ್ಮ ಡಿಟಾಕ್ಸ್ ಇಂದ. ಸೊ ಡಿಟಾಕ್ಸ್ ಸಹಾಯವನ್ನು ತಗೊಳ್ಳಿ. ನಿಮ್ಮ ಬಾಡಿನಲ್ಲಿ ಡೆಪಾಸಿಟ್ ಆಗ್ತಾ ಇರುವಂತಹ ರೆಗ್ಯುಲರ್ಲಿ ಡೇ ಟು ಡೇ ಬೇಸಿಸ್ ಮೇಲೆ ಡೆಪಾಸಿಟ್ ಆಗ್ತಾ ಇರುವಂತಹ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡಿ, ರೈಟ್? ಸೊ ಇಷ್ಟೆಲ್ಲ ನಮ್ಮ ಇತ್ತು ಇವತ್ತಿನ ಟ್ರೈನಿಂಗ್ ಅಲ್ಲಿ. ಸ್ಪೆಷಲಿ ಇಮ್ಯುನಿಟಿ ರಿಲೇಟೆಡ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಂಡ್ ಡಿಟಾಕ್ಸಿಫಿಕೇಶನ್ ಬಗ್ಗೆ. ಸೊ ಐ ಹೋಪ್ ಸೊ ಇದೆಲ್ಲ ಪ್ರಾಡಕ್ಟ್ಸ್ ಬಗ್ಗೆ
ನಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಇನ್ ಕೇಸ್ ಯಾವುದೇ ತರದ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ರೆ ಡೆಫಿನೆಟ್ ಆಗಿ ನಮ್ಗೆ ರೀಚ್ ಆಗ್ಬೋದು. ನೀವು ನಿಮ್ಮ ಕ್ವಶನ್ಸ್ಗೆ ನಾವು ಆನ್ಸರು ಕೊಡ್ತೀವಿ. ಅಂಡ್ ಏನಪ್ಪಾ ಅಂದ್ರೆ ರೆಗ್ಯುಲರ್ ಬೇಸಿಸ್ ಮೇಲೆ ಈ ತರ ಟ್ರೈನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅಟೆಂಡ್ ಮಾಡಿ ಅಂಡ್ ಇನ್ಫಾರ್ಮೇಶನ್ ಅನ್ನು ತಗೊಳ್ಳಿ. ಅಂಡ್ ಎಸ್, ಇವಾಗ ಫೀಲ್ಡ್ ಟ್ರೈನಿಂಗ್ ಕೂಡ ಶುರು ಆಗ್ತಾ ಇದೆ. ಸೊ ಫೀಲ್ಡ್ ಟ್ರೈನಿಂಗ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈನಿಂಗ್ಸ್ ಅನ್ನು ಕೂಡ ಅಟೆಂಡ್ ಮಾಡಿ ಅಂಡ್ ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನು ಕೂಡ ಕಳಿಸ್ಬಹುದು. ಸೊ ಎಸ್, ಓಕೆ, ಕ್ಯಾನ್ ಐ ಟೇಕ್ ವೆಲ್ನೆಸ್ ಎಕ್ಸಾಮ್? ಎಸ್, ಡೆಫಿನೆಟ್ ಆಗಿ. ಸೊ ವೆಲ್ನೆಸ್ ಎಕ್ಸಾಮ್ ಕೂಡ ನಮ್ಮ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ವೆಲ್ನೆಸ್ ಕ್ವಿಜ್ ಅಂತ. ಸೊ ವೆಲ್ನೆಸ್ ಕ್ವಿಜ್ ಅನ್ನು ತಗೊಳ್ಳಿ. ಸೊ ಡೆಫಿನೆಟ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ವಿತ್ ದಿಸ್ ಇವತ್ತಿನ ಸೆಷನ್ ಅನ್ನು ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ನಮ್ಮ ಇವತ್ತಿನ ಸೆಷನ್. ಸೊ ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ ಪ್ರಾಡಕ್ಟ್ಸ್ ಅನ್ನು ತಗೊಳ್ಳಿ ಅಂಡ್ ನಿಮ್ಮ ಹೆಲ್ತ್ ಅನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಪ್ರಿಕಾಷನರಿ ಪ್ರಾಡಕ್ಟ್ಸ್ ಅಂಡ್ ಸ್ಪೆಷಲಿ ಹೆಲ್ದಿ ಇಂಡಿವಿಜುವಲ್ಸ್, ಆಲ್ ದ ಹೆಲ್ದಿ ಇಂಡಿವಿಜುವಲ್ಸ್ ತಗೋಬೇಕಾಗಿರುವಂತಹ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಗಳು. ಇಮ್ಯುನಿಟಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೆಲ್ದಿ ಇಂಡಿವಿಜುವಲ್ಸ್ ತಗೋಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಗಳು, ರೈಟ್? ಸೊ ವಿತ್ ದಿಸ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು.